ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಳಸಿರಿ ಆಲ್ಜಿ ಪ್ರೈಮರ್ ಇಂದೆ ನಿಮ್ಮ ಹತ್ತಿರದ ಅಂಗಡಿಯನ್ನು ಸಂಪರ್ಕಿಸಿ ಆಲ್ಜಿ ಪ್ರೈಮ್ ಸೂಪರ್ तेजस्विनी हॉस्पिटल मंगलूरु रियल रेन वेर अल्जी टेक प्राइमा एक्वाप्रूफ टेक्नोलॉजी जन ध्वनि नेर प्रसार कार्यक्रम के प्रीतिया स्वागत रिक्षा चालकरु वंदु नगरद रायबारिगळु यावदे वंदु नगरद वंदु रूपरेषे अथवा अदर वंदु रक्त संचार अथवा नाळगळंते केलस माडुवंतवरु याकंद्रे नमगे प्रतियोंदु ऊरिगे होदाग रिक्षागळु इल्लदे इद्रे बहुश केलसगळु खासगी वाहनगळु इल्लदे संदर्भदल्लि केलस आगबेकु अंत हेळिद्रे रिक्षागळु अत्य अगत्य हागिरुवाग रिक्षा चालकरिगे एनादरू सहाय आगुवंत ओंदु योजने ಅಥವಾ ಆ ಬಗ್ಗೆ ಏನಾದರೂ ಟೆಕ್ನಾಲಜಿ ಬಂತು ಅಂತ ಹೇಳಿದ್ರೆ ಅದನ್ನು ಮೊದಲಿಗೆ ಜನರಿಗೆ ತಿಳಿಸುವಂತ ರಿಕ್ಷಾ ಚಾಲಕ ಮಿತ್ರರಿಗೆ ತಿಳಿಸುವಂತ ಒಂದು ಕೆಲಸವನ್ನು ನಾವು ಮಾಡುತ್ತಾನೆ ಬರ್ತಾ ಇದ್ದೇವೆ ಅಂತ ಒಂದು ಹೊಸ ಟೆಕ್ನಾಲಜಿಯೊಂದಿಗೆ ಇವತ್ತು ಜನಧ್ವನಿಯಲ್ಲಿ ನಾನು ನಿಮ್ಮ ಮುಂದೆ ಇದ್ದೇನೆ ಈ ಒಂದು ಟೆಕ್ನಾಲಜಿಯನ್ನು ಗಮನಿಸುವಾಗ ನಿಜಕ್ಕೂ ಇದನ್ನು ರಿಕ್ಷಾ ಚಾಲಕರು ತಮ್ಮ ಮೊಬೈಲ್ನಲ್ಲಿ ಅಳವಡಿಸಿಕೊಂಡ್ರೆ ಬರುವ ದಿನಗಳಲ್ಲಿ ಅವರ ಆದಾಯಕ್ಕೂ ಇದು ಒಂದು ರೀತಿಯಲ್ಲಿ ಸಹಾಯ ಹೆಚ್ಚಿಸಲಿಕ್ಕೆ ಸಹಕಾರಿ ಆಗಬಹುದು ಎನ್ನುವುದು ಕಾಣ್ತಾ ಇದೆ ಕರಾವಳಿ ಕರ್ನಾಟಕದ ಪ್ರತಿಭೆಗಳು ಮಾಡಿರುವಂತ ಈ ತಯಾರಿಸಿರುವಂತ ಇನ್ವೆಂಟ್ ಮಾಡಿರುವಂತ ಈ ಒಂದು ಟೆಕ್ನಾಲಜಿ ನಿಜಕ್ಕೂ ಎಷ್ಟರ ಮಟ್ಟಿಗೆ ರಿಕ್ಷಾ ಚಾಲಕರಿಗೆ ಸಹಾಯವಾಗಲಿಕ್ಕಿದೆ ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಒಂದು ಇದನ್ನು ನಿರ್ಮಾಣ ಮಾಡುವುದರಲ್ಲಿ ಅಥವಾ ಈ ಇನ್ವೆನ್ಷನ್ ಅನ್ನು ಕಂಡುಹಿಡಿಯುವುದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂತ ನಿಟ್ಟೆ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಇದರ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತ ವೇಣುಗೋಪಾಲ್ ಪಿಎಸ್ ಅವರು ಕಾರ್ಕಳದಿಂದ ಜಾಯಿನ್ ಆಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಆ ಇಬ್ಬರು ವಿದ್ಯಾರ್ಥಿಗಳು ಇದರ ಪ್ರಮುಖವಾಗಿರುವಂತ ಬ್ರೈನ್ ಅಂತ ಹೇಳಬಹುದು ಧನ್ವಿತ್ ಮತ್ತು ಚಿಂತನ್ ಧನ್ವಿತ್ ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೆ ನಮ್ಮೊಂದಿಗೆ ಚಿಂತನ್ ಅವರು ಉಡುಪಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಚಿಂತನ್ ನಮಸ್ಕಾರ ಧ್ವನಿಕೇನೊಂದು ಸರಿ ಓಕೆ ಹಾಗೆ ನಮ್ಮೊಂದು ಸುಧಾಕರ್ ಅವರಿದ್ದಾರೆ ಸುರತ್ಕಲ್ನ ರಿಕ್ಷಾ ಚಾಲಕ ಮಾಲಕ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಕೂಡ ಅವರಿಗೆ ಕೂಡ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ ಸೊ ಮೊದಲಿಗೆ ನೇರವಾಗಿ ವೇಣುಗೋಪಾಲ್ ಸರ್ ಏನೇ ಇದನ್ನು ಎಕ್ಸ್ಪ್ಲೈನ್ ಮಾಡೋದು ಶಾರ್ಟ್ ಆಗಿ ನಿಮ್ಮ ಮೊದಲ ಕಮೆಂಟ್ ಏನು ಯಾವ ರೀತಿ ಇದು ಉಪಯೋಗಕ್ಕೆ ಬೀಳುತ್ತೆ ನಾನು ಏನು ಹೇಳಿದ್ದೇನೆ ಅದಕ್ಕೆ ನೀವೇ ಇವಾಗ ಅದನ್ನು ಸಾಕ್ಷಿ ಕೊಡಬೇಕು ಏನು ಹೇಳ್ತೀರಿ ಖಂಡಿತ ನಾಗೇಂದ್ರ ಅವರೇ ಎಲ್ಲರಿಗೂ ನಮಸ್ಕಾರ ನಿಮ್ಮ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿಕ್ಕೆ ಈಗ ಹೇಳಿದ ಹಾಗೆ ಇದು ರಿಕ್ಷಾ ಚಾಲಕರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಅನುಕೂಲವಾಗುವಂತಹ ಒಂದು ಅಪ್ಲಿಕೇಶನ್ ಇದು ನಮ್ಮ ಈ ಡಿಜಿಟಲ್ ಇಂಡಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇದನ್ನ ಪ್ಲಾನ್ ಮಾಡಿದ್ವಿ ಪ್ರತಿಯೊಬ್ಬರಿಗೂ ಒಂದು ಟೆಕ್ನಾಲಜಿ ತಲುಪಬೇಕು ಅಲ್ಲಿ ರಿಕ್ಷಾ ಚಾಲಕರು ಮತ್ತೆ ಗ್ರಾಹಕರು ಅಂತ ಹೇಳಿದ್ರೆ ತುಂಬಾ ಹೈಯರ್ ಎಂಡ್ ಅಲ್ಲ ಅಲ್ಲಿ ಒಂದು ಪ್ರತಿಯೊಂದು ಸಾಮಾನ್ಯ ವರ್ಗದ ಜನರು ರಿಕ್ಷಾವನ್ನು ಉಪಯೋಗಿಸುವಂತದ್ದು ಇಲ್ಲಿ ರಿಕ್ಷಾ ಚಾಲಕರಿಗೆ ಅನುಕೂಲವಾಗಬೇಕು ಮತ್ತೆ ಗ್ರಾಹಕರಿಗೆ ಇದರ ಅಗತ್ಯ ನಮಗೆ ಏನ್ ಬಂತು ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮನೆಯೆಲ್ಲ ಈಗ ಒಂದು ರಿಕ್ಷಾ ಸ್ಟ್ಯಾಂಡ್ ಇಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರ್ತದೆ ನಮಗೊಂದು ರಿಕ್ಷಾದ ಅಗತ್ಯ ಇರ್ತದೆ ಆದ್ರೆ ನಮ್ಮ ಹತ್ರ ಒಂದು ರಿಕ್ಷಾ ಚಾಲಕರ ನಂಬರ್ ಇಲ್ಲದೆ ಇರಬಹುದು ಅಥವಾ ನನ್ನ ಹತ್ರ ಇದ್ದ ನಂಬರ್ ಅವರು ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಇಲ್ಲದೆ ಇರಬಹುದು ಅವರು ಇದೇ ಲೈನ್ ಅಲ್ಲಿ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ನನಗೆ ಸ್ಟ್ಯಾಂಡ್ ಅಲ್ಲಿ ಯಾರು ಇದ್ದಾರೆ ಅಂತ ಗೊತ್ತಾದ್ರೆ ಇದ್ದವರಿಗೆ ನೇರವಾಗಿ ನಾನು ಕರೆ ಮಾಡಬಹುದು ಇಲ್ಲದಿದ್ರೆ ಯಾರ ಮೂಲಕವೋ ಅವರ ನಂಬರ್ ತಕೊಂಡು ಮತ್ತೆ ಕರೆ ಮಾಡಬಹುದು ನೇರವಾಗಿ ನನಗೆ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಹೋಗಿರ್ತಾರೆ ಅವರಿಗೆ ಕರೆ ಮಾಡಿ ಅವರನ್ನ ನಾನು ಎಲ್ಲಿ ಬೇಕು ಅಲ್ಲಿಗೆ ಬರ್ಲಿಕ್ಕೆ ಹೇಳಬಹುದು ಇದು ನಮಗೆ ಬೇಕಾದ ಅಗತ್ಯ ಇತ್ತು ಅಂತ ಅಪ್ಲಿಕೇಶನ್ ನಮಗೆ ಸದ್ಯಕ್ಕೆ ಲೋಕಲ್ ಲೆವೆಲ್ ಅಲ್ಲಿ ಸಿಗಲಿಲ್ಲ ಹಾಗಾಗಿ ನಮಗೆ ಈ ಅಪ್ಲಿಕೇಶನ್ ಅನ್ನ ಒಂದು ಮಾಡುವ ಅನ್ನೋ ಒಂದು ಉತ್ತೇಜನ ಬಂತು ಅದಕ್ಕೆ ಈ ಲಾಕ್ಡೌನ್ ಟೈಮ್ ಅಲ್ಲಿ ಕೂಡ ನಮಗೆ ತುಂಬಾ ಅಗತ್ಯ ಇತ್ತು ತುಂಬಾ ಜನ ರಿಕ್ಷಾ ಡ್ರೈವರ್ಗಳು ಸ್ಟ್ಯಾಂಡ್ ಗೆ ಬರ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಪ್ಯಾಸೆಂಜರ್ ಸಿಗುತ್ತಿಲ್ಲ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಬಂದ್ರು ಕೂಡ ಒಂದೆರಡು ಮೂರು ಜನ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ ಹಾಗಾಗಿ ನಮಗೆ ಇದ್ದವರನ್ನೇ ಕರೀಬೇಕು ಅವ್ರು ಇಲ್ಲಿಯೋ ಮನೆಯಲ್ಲಿ ಇರ್ತಾರೆ ಇಲ್ಲ ದೂರದಲ್ಲಿದ್ರೆ ಅವರನ್ನು ಕರೀಲಿಕ್ಕೆ ಆಗುದಿಲ್ಲ ಆ ಕಾರಣದಿಂದ ಸ್ಟ್ಯಾಂಡ್ ಅಲ್ಲಿ ಇರುವ ರಿಕ್ಷಾದವರ ಲಿಸ್ಟ್ ನನಗೆ ಮನೆಯಲ್ಲಿಯೇ ಸಿಕ್ಕಿದ್ರೆ ಅವರಿಗೆ ನೇರವಾಗಿ ಕಾಲ್ ಮಾಡುದು ಅವರನ್ನು ಬರ್ಲಿಕ್ಕೆ ಹೇಳು ಅದು ಈ ಅಪ್ಲಿಕೇಶನ್ ನ ಮುಖ್ಯ ಉದ್ದೇಶ ಇದು ಗ್ರಾಹಕರ ದೃಷ್ಟಿಯಿಂದ
ಓಕೆ ಸರ್, ಸುಧಾಕರ್ ಅವರು, ನಿಮಗೆ ಇದೆಲ್ಲ ನೋಡುವಾಗ ನಿಮಗೆ ಈ ಬಗ್ಗೆ ಮೊದಲೇ ಯಾರಾದರೂ ಈ ಬಗ್ಗೆ ಇನ್ಫಾರ್ಮ್ ಮಾಡಿದ್ರೆ ಅಥವಾ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಹೀಗೆ ಒಂದು ಆ್ಯಪ್ ಬರ್ತಾ ಇದೆ ಅಂತ? ನಮಗೆ ಆಲ್ರೆಡಿ ಅದು ಹೊಸಪೇಟನವರು ರಣವಿತ್ತಂದ್ ಎಂಬವರು ಮಾಹಿತಿ ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ರಿಷ್ಯಾ ಸ್ಟ್ಯಾಂಡ್ಗೆ ಬಂದು ಮತ್ತು ನಮ್ಮ ಆಫೀಸ್ಗೆ ಬಂದು ನಮ್ಮ ಅಧ್ಯಕ್ಷರನ್ನು ಭೇಟಿ ಮಾಡಿ ಇದನ್ನು ಹೇಳಿದ್ದಾರೆ. ಹೀಗೆ ಹೀಗೆ ಉಂಟು, ಇವರು ಈ ಕಥನೆ ನಮ್ಮ ಧನ್ವಿತ್ ಹೇಳಿದಾಗೆ ಇದನ್ನು ನಮ್ಗೆ ವಿವರಣೆ ಮಾಡಿ ಹೇಳಿದ್ದಾರೆ. ಅದು ನಮ್ಮ ಹೆಚ್ಚಿನ ರಿಷ್ಯಾ ಚಾಲಕರಿಗೆ ಸರಿ ಅಂತ ಅನಿಸ್ತಿದೆ. ಮತ್ತು ಕೆಲವರು ಹೇಳ್ತಾರೆ ಅದರಿಂದ ನಮಗೆ ಏನಾದರೂ ತೊಂದರೆ ಆಗ್ತದೆ ಮತ್ತು ಅದು ಕಂಪನಿ ಹೋಗ್ತದೆ ಅಂತ. ಅದಕ್ಕೆ ಈಗ ಧನ್ಯವಾದ ಹೇಳಿದಾಗ ಕಾರಣ ಅದು ಫ್ರೀ ಇದ್ದ ಕಾರಣ ಯಾವ ರೀತಿ ನಮಗೆ ತೊಂದರೆ ಇಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಯಾಕೆಂದರೆ ಅವರು ಅವರು ಆದರೆ ಈಗ ಅವರ ಒಂದು ಆ್ಯಪ್ ತಗೊಂಡ ಮೇಲೆ ಅವರಿಗೆ ಕಮಿಷನ್ ಕೊಡಬೇಕು ಮತ್ತು ಆಲ್ರೆಡಿ ಅವರ ಅಂಡರಲ್ಲಿ ಇರಬೇಕು. ಇದು ಹಾಗೇನಿಲ್ಲ, ನಮಗೆ ಸ್ಟ್ಯಾಂಡಲ್ಲಿ ಇದ್ದು ಬೇರೆ ಬಾಡಿಗೆ ಮಾಡ್ಬೋದು, ಬೇರೆ ನಮ್ಮ ಸ್ವಂತ ಬಾಡಿಗೆ ಕೂಡ ಹೋಗ್ಬೋದು. ಆ ಟೈಮಲ್ಲಿ ಇವರ ಕಾಲ್ ಬಂದರೆ ನಮಗೆ ಹೋಗುವುದಾದರೆ ನಾವು ಹೋಗ್ತೇವೆ ಅಂತ ಅದನ್ನು ರಿಸೀವ್ ಮಾಡಿ ಓಕೆ ಹೇಳಿದ್ರೆ ಆಯಿತು, ಇಲ್ಲದ್ರೆ ನಮ್ಮಿಂದ ಆಗೋದಿಲ್ಲ ಅಂತ ಕಟ್ ಮಾಡಿದ್ರೆ ಆಯಿತು, ನಮಗೆ ಬೇರೆ ಬಾಡಿಗೆ ಹೋಗ್ಬೋದು. ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ ನಾವು ಈಗಾಗಲೇ ನಮ್ಮ ಸುರತ್ಕಲ್ ಪರಿಸರದಲ್ಲಿ ಎಲ್ಲ ಹರ್ಷದ ಅವರಿಗೆ ಹೇಳಿದ್ದೇವೆ, ಅದನ್ನು ತಿಳಿಸಿದ್ದೇವೆ. ಕೆಲವರಿಗೆ ಆಗ್ಬೋದು ಅಂತ ಅದಕ್ಕೆ ಒಂದು ಕೆಲವರು ಹೆಸರು ಕೂಡ ಕೊಟ್ಟಿದ್ದಾರೆ. ಆಗಸ್ಟ್ 2ಕ್ಕೆ ಅವರು ರಿಲೀಸ್ ಮಾಡೋದು ಅಂತ ಒಂದು ಪ್ಲ್ಯಾನಿಂಗ್ ಎಲ್ಲ ಹಾಕಿ ನಮ್ಮ ಹತ್ರ ಕೊಟ್ಟಿದ್ದಾರೆ. ಈಗ ನಾವು ಒಂದು 10-15 ವರ್ಷದ ಕಡೆ ನಂಬರ್ ಕೂಡ ಅವರಿಗೆ ಕೊಟ್ಟಿದ್ದೇವೆ. ಓಕೆ, ಚಿಂತನ್ ಧ್ವನಿ ಕೇಳಿಸ್ತಾ ಉಂಟಾ ಈಗ? ಹಲೋ, ಕೇಳ್ತಾ ಉಂಟಾ? ಓಕೆ, ಮಾತನಾಡಿ, ನಿಮ್ಮ ಮೊದಲ ಕಮೆಂಟ್ ಏನು ಈ ಬಗ್ಗೆ? ನಮ್ಮ ಲೋಕಲ್ ದಕ್ಕೆಲ್ಲಿ ಒಂದು ಉದ್ದೇಶ ಇತ್ತು ಲೋಕಲ್ ಮಲ್ಲ ಮಲ್ಲ ಆಪ್ ಮಾತಾಡಿತ್ತು ಊಬರ್ ಅಂಚ ಮಾತ. ಸೊ ನಮ್ಮ ಲೋಕಲ್ ಆಟೋ ರಿಕ್ಷಾ ಒಂದು ಈಸಿ ಅವಾರ್ಡ್ ಕಸ್ಟಮರ್ಸ್ ಅಡೇ ಬೋರ್ಡ್ ಬಂದಿಜ್ಜಿ ಅಪ್ಪಲ ವ್ಯವಸ್ಥೆ ಇಲ್ಲಡೆ ಫುಲ್ಲೊಂದಕ್ಕೆಲ್ಲ ಬೋರ್ಡಿಂದ ಅರಾಮಡ್ ಕೂಲಿ ಅಕ್ಕಲೆ ಕಸ್ಟಮರ್ಸ್ ನಕ್ಕೆ ಓಕೆ ಈ ಸ್ಟ್ಯಾಂಡರ್ಡ್ ಉಳ್ಳೇರಿ ಅವೊಂಜಿ ಫೆಸಿಲಿಟಿ ಕೊರಕ ಬಂದು ಒಂದೊಂಜಿ ಆಪ್ ಮಾಡಿ. ಸೊ ಒಂದು ಆಪ್ ರಡ್ ಜನಕ್ಕೆ ಆಟೋ ರಿಕ್ಷಾದ ನಮ್ಮ ಕಸ್ಟಮರ್ಸ್ ನಕ್ಕೆ ಕಸ್ಟಮರ್ ಗೆ ಯೂಸ್ ಆಪೊಂಡು ಕಸ್ಟಮರ್ ನಕ್ಕೆ ಅಪ್ಪಲು ಆಟೋ ರಿಕ್ಷಾದ ಸ್ಟ್ಯಾಂಡ್ ಪೋದು ನಾಡೋಡು ಬಂದಿದ್ದು ಇಲ್ಲಡ್ ಕೂಡ ತೂಲಿ ಹಾ ಒಂದು ಆಟೋ ರಿಕ್ಷಾ ಅನಂತ ಶಯನ ಏತ ಡ್ರೈವರ್ ಉಳ್ಳೇರ್ ತೂಕ ಉಳ್ಳೇರ ಇಜ್ಜಿ ಆಯ್ತ ಬರೀತಾವಲ್ಲ ಆಟೋ ರಿಕ್ಷಾ ಒಂದು ಐಟೈದ ಆಟೋ ರಿಕ್ಷಾ ಏತ ಡ್ರೈವರ್ ಉಳ್ಳೇರು ಅಪ್ಪಲು ಪೂರ ಆಪ್ ತೋಜೋರಿ ಏರ್ಬೋದು ಅಪ್ಪಲು ಕಾಲ್ ಮಾಡ್ಕೊಳ್ಳಿ ಅಕ್ಕಲ ಡೀಟೇಲ್ಸ್ ಮಾತ್ರ ತೂಲಿ. ಓಕೆ, ಬಟ್ ಆಟೋ ರಿಕ್ಷಾ ಓ ಸ್ಟ್ಯಾಂಡರ್ಡ್ ಉಂಡು ಅವು ಆ ರಿಕ್ಷಾದ ನಂಬರ್ ಮಾತ್ರ ನಮಗೆ ತೋಜುಂಡು ಅಂದ ಆ ಆಟೋ ಸ್ಟ್ಯಾಂಡರ್ಡ್ ಏರ್ ಉಳ್ಳೇರು ಆ ಆಟೋ ರಿಕ್ಷಾದಕ್ಕೆಲ್ಲ ನಂಬರ್ ಸಿಗ್ತದೆ. ಓಕೆ ವೇಣುಗೋಪಾಲ್ ಸರ್, ಹಾಗಾದ್ರೆ ಇದು ಆಟೋ ರಿಕ್ಷಾ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಅದು ಎಲ್ಲ ಸೈಂಟಿಫಿಕ್ ಆಗಿ ಹೇಗೆ ಗೊತ್ತಾಗುತ್ತೆ ಅಲ್ಲೇ ಇದೆಯಂತೆ? ಒಂದು ಸ್ವಲ್ಪ ಹೊರಗೆ ಬಂದರೆ ರಿಕ್ಷಾ ಅದು ಬರೋದಿಲ್ವಾ? ಹಾಗಾದ್ರೆ ನಿಮ್ಮ ನಮ್ಮ ಮೊಬೈಲಲ್ಲಿ ಬರೋದಿಲ್ವಾ? ಒಳ್ಳೆ ಪ್ರಶ್ನೆ. ಇದು ನಾವು ಸದ್ಯಕ್ಕೆ ಕಾರ್ಕಳದ ಉದಾಹರಣೆ ತಗೊಂಡು ನಾವು ಡಿಸೈನ್ ಮಾಡಿದ್ದೇವೆ. ಆಟೋ ರಿಕ್ಷಾ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಈಗ ಒಂದು ಪುರಸಭೆಯ ವ್ಯಾಪ್ತಿಯಲ್ಲಿ ಒಂದು ಫಿಕ್ಸ್ಡ್ ಆಟೋ ರಿಕ್ಷಾ ಸ್ಟ್ಯಾಂಡ್ ಗಳಿರ್ತವೆ. ನಮ್ಮ ಕಾರ್ಕಳದಲ್ಲಿ ಒಂದಷ್ಟು ಆಟೋ ಸ್ಟ್ಯಾಂಡ್ ಗಳು ಉಂಟು, ಪುರಸಭೆಯಿಂದ ಅಧಿಕೃತವಾಗಿ ಸ್ಟ್ಯಾಂಡ್ ಅಂತ ಡಿಕ್ಲೇರ್ ಆಗಿರುವಂತದ್ದು. ಅದಕ್ಕೆ ನಾವು 50 ಮೀಟರ್ ರೇಂಜ್ ಕೊಟ್ಟಿದ್ದೇವೆ, ಯಾಕೆಂದ್ರೆ ಆಟೋ ರಿಕ್ಷಾ ಸ್ಟ್ಯಾಂಡ್ ಅಂದ್ರೆ ಸ್ವಲ್ಪ ಉದ್ದ ಇರ್ತದೆ. ಆ 50 ಮೀಟರ್ ನ ಒಳಗಡೆ ರಿಕ್ಷಾ ಇದ್ರೆ ಮಾತ್ರ ಇದು ಲಿಸ್ಟ್ ಅಲ್ಲಿ ಬರ್ತದೆ. ಒಂದು ವೇಳೆ ಅವನು ಸ್ಟ್ಯಾಂಡ್ ಇಂದ ಸ್ವಲ್ಪ ಆ ಕಡೆ ಹೋಗಿ ನಿಂತ್ರೆ ಇದು ಲಿಸ್ಟ್ ಅಲ್ಲಿ ಬರುವುದಿಲ್ಲ. ಇದು ನಾವು GPS ಕೋಆರ್ಡಿನೇಟ್ ಗೆ ಮ್ಯಾಪ್ ಮಾಡ್ತೇವೆ. ಅಷ್ಟು ಸ್ಟ್ಯಾಂಡಿನ ಲೊಕೇಶನ್ ಅನ್ನ ನಾವು ಆಲ್ರೆಡಿ ರೆಕಾರ್ಡ್ ಮಾಡಿ ಸ್ಟೋರ್ ಮಾಡಿರ್ತೇವೆ. ಅವನು ಆ GPS ಏರಿಯಾದ ಒಳಗಡೆ ಇದ್ರೆ ಮಾತ್ರ ಅಷ್ಟು ಸ್ಟ್ಯಾಂಡ್ ಅಲ್ಲಿ ಇದ್ದಾನೆ ಅಂತ ಅರ್ಥದಲ್ಲಿ ಲಿಸ್ಟ್ ಅಲ್ಲಿ ಬರ್ತದೆ. ಹಾಗಾದ್ರೆ ಸುಧಾಕರ್ ಅವರು, ಇಲ್ಲಿ ಪ್ರಶ್ನೆ ಇರೋದು, ನೀವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಬೇಕು ಅಂತ ನಿಮ್ಗೆ ಯಾರಾದ್ರೂ ಬಂದವರು ಕೇಳಿ ಹೇಳಿದ್ರ? ಹಾಗಾದ್ರೆ ಅವರು ಹೇಳಿದ್ದಾರೆ, ಅದಕ್ಕೆ ನಾವು ಈಗ ಅವರು ಇವರು ಕೊಟ್ಟ ನಮ್ಮ ಮಾಹಿತಿಗಿಂತ ಈ ಮಾಹಿತಿ ಸ್ವಲ್ಪ ವ್ಯತ್ಯಾಸ ಉಂಟು ನಮಗೆ. ಅವರು ಹೇಳಿದ್ದಾರೆ ಏನಂದ್ರೆ, ನೀವು ಎಲ್ಲಿ ಇರಿ ಸಾಧಾರಣ ಸುರತ್ಕಲ್ ಪರಿಸರದಲ್ಲಿ ಎಲ್ಲಿ ಇದ್ರು ನೀವು, ನಾವು ಅದಕ್ಕೆ ಅವರಿಗೆ ಪ್ರಶ್ನೆ ಇದೆ, ನಾವು ಆಲ್ರೆಡಿ ಒಂದು ಬಾಡಿಗೆ ಹೋಗ್ತಿದ್ದೇವೆ ಆಗ ನಿಮ್ದು ಆಗ ಕೂಡ ಬರ್ತದೆ. ಆದ್ರೆ ನಿಮಗೆ ಹೋಗ್ಲಿಕ್ಕೆ ಮನಸ್ಸು ಆಗ್ತದ ಅಂದ್ರೆ ನೀವು ಅದಕ್ಕೆ ಓಕೆ ಕೊಡ್ಬೇಕು. ಆಗ ಅದಕ್ಕೆ ಓಕೆ ಕೊಟ್ಟ ಕೂಡಲೇ ಅಲ್ಲಿ ಕಸ್ಟಮರ್ಗೆ ಮತ್ತು ನಮಗೆ ಗೊತ್ತಾಗ್ತದೆ, ಗೊತ್ತಾಗ್ತದೆ. ಆಗ ನೀವು ನಿಮ್ಮ ಅಲ್ಲಿ ಹೋಗಿ ಬಾಡಿಗೆ. ಅದಕ್ಕೆ ನಮ್ಮ ಒಂದು ಕೆಲವರು ಡ್ರೈವರ್ ಅಂದ್ರೆ, ಈಗ ನಮಗೆ ಮಂಗಳೂರಲ್ಲಿ ನಮಗೆ ಮಂಗಳೂರು ಸುರತ್ಕಲಲ್ಲಿ ದುಡಿಯೋರು, ನಾವು ಮಂಗಳೂರಿಗೆ ಹೋದ್ರೆ
ನಮಗೆ ಮೀಟ್ರ್ ಬಾಡಿಗೆ ಅಲ್ಲಿ ಹೋದ್ರೆ ಅಲ್ಲಿ ನಮಗೆ ಲಾಸ್ ಆಗ್ತದೆ, ಯಾಕಂದ್ರೆ ನಾವು ಮಂಗಳೂರಲ್ಲಿ ದುಡಿಯುವುದಿಲ್ಲ, ಬರಿ ಕಮ್ಮಿ. ಸುರತ್ ಕೊಲೂರಿಗೆ ಅಷ್ಟೇ ನಾವು ರಿಟರ್ನ್ ವಾಪಸ್ ಬರ್ಬೇಕು. ಅದಕ್ಕೆ ನಿಮ್ಮ ಏನು ಅಂತ ನಾವು ಕೇಳಿದ್ದೇವೆ ಅವ್ರ ಹತ್ರ. ಅದಕ್ಕೆ ನಮಗೆ ಅವ್ರು ಹೇಳಿದ್ರು ನಿಮ್ದು ಎಂತ ಇದು, ನಾವು ಒನ್ ಆ್ಯಂಡ್ ಹಾಫ್ ಇದು ಮಾಡ್ತೇವೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ನಾವು ನಿಮಗೆ ರಿಟರ್ನ್ ಬಾಡಿಗೆ ಅಲ್ಲಿಂದಲೇ ಕೊಡ್ತೇವೆ, ಒನ್ ಆ್ಯಂಡ್ ಹಾಫ್ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಹೇಳಿದ್ರೆ ನೀವು ಕೊಡುವ ನಾವು ಬಾಡೆ ಬಿಟ್ಟ ಕೂಡಲೇ ಬರ್ತೇವೆ, ಅಲ್ಲಿ ನಿಲ್ಲುದಿಲ್ಲ. ಆದ ಕಾರಣ ನಿಮ್ಮ ಬಾಡೆ ಸಿಗ್ತದೆ ಅಂತ ಯಾವುದು ಗ್ಯಾರಂಟಿ ಇರುವುದಿಲ್ಲ, ಅಲ್ಲಿ ನಿಷ್ಠವಾಗಿ ಬಾಡಿಗೆ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಆದ ಕಾರಣ ನಮಗೆ ಒನ್ ಆ್ಯಂಡ್ ಅಪ್ ಕೊಟ್ಟರೆ ನಾವು ಮಂಗಳೂರಿಗೆ ನಿಮ್ಮ ಅಪ್ಪ ಅನ್ನ ಮುಖಾಂತರ ಬಾಡಿಗೆ ಹೋಗ್ಬೋದು ಅಂತ. ಅದಕ್ಕೆ ಅವರು ಇಲ್ಲಿ ಇವರು ಈಗ ಫ್ರೀ ಅಂತ ಹೇಳಿದರು, ಅವರು ನಮಗೆ ಫ್ರೀ ಅಲ್ಲ, ಸ್ವಲ್ಪ ಏನ ಮಿನಿಮಮ್ ಅವ್ರದ್ದೊಂದು ಕಮಿಷನ್ ಉಂಟು ಅಂತ ಹೇಳಿದೆ. ದೊಡ್ಡ ಕಮಿಷನ್ ಅಲ್ಲ, ಆ್ಯಪ್ನ ಇವರೆಲ್ಲ ಒಳವರು ತಗೊಳ್ಳುವಾಗಿ ನಾನೆಲ್ಲ ತಗೊಳ್ಳೋದಿಲ್ಲ. ನಾವು ಒಂದು ಮಿನಿಮಮ್ ಒಂದು 50 ರೂಪಾಯಿ ಹೋದರೆ 5 ರೂಪಾಯಿ ಹಾಗೆ 5-3 ಹಾಗೆ ಅಂತ ನಾವು ತಗೊಳ್ಳೋದು, ಜಾಸ್ತಿ ಏನೂ ತಗೊಳ್ಳೋದಿಲ್ಲ. ಯಾಕೆಂದ್ರೆ ನಾವು ನಿಮಗೆ ಒಂದು ಕಸ್ಟಮರ್ ಇದು ಕೊಡುವಾಗ ನಮಗೆ ಕೂಡ ಒಂದು ನಿಮಗೂ ಕೂಡ ನಮಗೆ ಎರಡೂ ಕೂಡ ಇದರಲ್ಲಿ ಒಂದು ಸಪೋರ್ಟ್ ಮತ್ತು ಕಸ್ಟಮರ್ಗೆ ಕೂಡ ಸುಲಭ ಆಗ್ತದೆ ಅಂತ ಅನ್ನೋ ಒಂದು ಅವರ ಉದ್ದೇಶ ಅಂತ ನಮಗೆ ಮಾರ್ಗದರ್ಶನ. ವೇಣುಗೋಪಾಲ್ ಅವರು ಇವರಿಗೆ ಕೂಡ ಕಳೆದ ವಾರ ಒಬ್ರು ಬಂದು ಅಪ್ರೋಚ್ ಆಗಿದ್ದು, ಆದರೂ ಅವರು ನಿಮ್ಗೆ ಅರ್ಥ ಆಗಿರ್ಬೋದು ಅವ್ರು ಏನು ಹೇಳಿದ್ರು ಅಂತೇಳಿ. ತುಂಬಾ ಜನ ಹೀಗೆ ಆ್ಯಪ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟಾ, ಅಥವಾ ನಿಮ್ಮ ಆ್ಯಪ್ ಸ್ವಲ್ಪ ಒಂದಿಷ್ಟು ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತದೆ, ಏನು ವಿಚಾರ? ಆಕ್ಚುಲಿ ಇಂಥ ಆ್ಯಪ್ಗಳು ಬೇರೆಯೇ ಉಂಟು. ಅದೇ ಈಗ ನಮ್ಮ ವಿದ್ಯಾರ್ಥಿಗಳು ಹೇಳಿದಾಗೆ ಓಲಾ ಮತ್ತೆ ಉಬರ್ ಉಂಟು ದೊಡ್ಡ ಮಟ್ಟಿನಲ್ಲಿ. ಸಣ್ಣ ಮಟ್ಟಿನಲ್ಲಿ ಕೂಡ ಕೆಲವು ಬೇರೆ ಬೇರೆ ಕಡೆ ಈಗ ಸುಧಾಕರ್ ಅವರೇ ಹೇಳಿದಾಗೆ ಆ್ಯಪ್ಗಳು ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲಿ ಒಂದೊಂದು ವ್ಯತ್ಯಾಸಗಳೇ ಇರ್ತದೆ. ಕೆಲವು ಆಗಿ ಮಾಡ್ತಾರೆ, ಕೆಲವರು ಹವ್ಯಾಸವಾಗಿ ಮಾಡ್ತಾರೆ. ನಾವು ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಒಂದು ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಆಗಿ ಮಾಡಿದಂತಹದ್ದು ಈ ಆ್ಯಪ್. ಆದ್ದರಿಂದ ಇಲ್ಲಿ ಯಾವುದೇ ಲಾಭದ ವಿಷಯಕ್ಕೆ ನಾವು ಹೋಗಲಿಲ್ಲ. ಅದಕ್ಕೆ ನಾವು ಈ ಆ್ಯಪ್ನ ಮೂಲಕ ಯಾವುದೇ ದುಡ್ಡಿನ ವ್ಯವಹಾರ ಇಲ್ಲ. ದುಡ್ಡಿನ ವ್ಯವಹಾರ ಏನಿದ್ರು ಆಟೋ ಚಾಲಕರಿಗೆ ಮತ್ತು ಪ್ರಯಾಣಿಕರಿಗೆ ಬಿಟ್ಟದ್ದು. ಇದು ಏನು ಅಂತ ಹೇಳಿದ್ರೆ ಆಟೋ ಚಾಲಕರನ್ನು ಗುರುತಿಸುವ ಉದ್ದೇಶ ಮಾತ್ರ, ಸ್ಟ್ಯಾಂಡಲ್ಲಿ ಯಾರಿದ್ದಾರೆ ಅಂತ ಒಂದು ಲಿಸ್ಟ್ ಮಾಡುವಂತದ್ದು ಮಾತ್ರ. ಆಮೇಲೆ ದುಡ್ಡಿನ ವ್ಯವಹಾರ ಅಲ್ಲ, ಅದು ಚಾಲಕರಿಗೆ ಮತ್ತು ಗ್ರಾಹಕರಿಗೆ ಬಿಟ್ಟದ್ದು. ಹಾಗೆ ಇದು ಅಂದ್ರೆ ನಾವು ಸ್ವಲ್ಪ ಸರಳವಾಗಿ ಸಿಂಪಲ್ ಆಗಿ ಮಾಡಿರುವಂತ ಆ್ಯಪ್. ಈ ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಚಾಲಕರು ತುಂಬಾ ಮೊಬೈಲ್ ಉಪಯೋಗಿಸುವವರಲ್ಲ, ಹಾಗಾಗಿ ನಾವು ಅದರಲ್ಲಿ ತುಂಬಾ ಫಂಕ್ಷನ್ ಕೊಟ್ಟರೆ ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಕೆಲವರು ಹೇಳಿದ್ರು. ಅದಕ್ಕೆ ಇದರಲ್ಲಿ ಆಟೋ ಚಾಲಕರು ಒಂದು ಸಲ ಇನ್ಸ್ಟಾಲ್ ಮಾಡಿ ಅವರ ಪ್ರೊಫೈಲ್ ಸೆಟ್ ಮಾಡಿದ ನಂತರ ಆಟೋ ಚಾಲಕರಿಗೆ ಈ ಆ್ಯಪ್ ಅಲ್ಲಿ ಯಾವುದೇ ಕೆಲಸ ಇರುತ್ತಿಲ್ಲ. ಮತ್ತೆ ಕಸ್ಟಮರ್ ಸರ್ಚ್ ಮಾಡುವಾಗ ಅವರು ಸ್ಟ್ಯಾಂಡ್ ಅಲ್ಲಿ ಇದ್ರೆ ಕಾಣ್ತಾರೆ, ಇಲ್ಲದಿದ್ರೆ ಇಲ್ಲ. ಒಂದು ಸ್ಟ್ಯಾಂಡ್ ಅಲ್ಲಿ ಎಷ್ಟು ರಿಕ್ಷಾ ಉಂಟು, ಆ ರಿಕ್ಷಾ ಎಲ್ಲಾ ನಂಬರ್ ಗಳನ್ನು ಅವರು ಯಾರಿಗೆ ಕೊಡಬೇಕಾಗಿದ್ರೆ? ಅವರು ಆಟೋ ಚಾಲಕರೇ ಆಪ್ ಇನ್ಸ್ಟಾಲ್ ಮಾಡಿ ಅವರೇ ಈ ಆಪ್ ಅಲ್ಲಿ ರಿಜಿಸ್ಟರ್ ಮಾಡುವಂತ. ಇಲ್ಲಿ ನಮ್ಮ ಯಾವುದೇ ಇಂಟರ್ಫಿಯರೆನ್ಸ್ ಇರುವುದಿಲ್ಲ. ಸ್ವತಃ ಆಟೋ ಚಾಲಕರೇ ಈ ಆಪ್ ಮೂಲಕ ಅವರ ಫೋಟೋ, ಅವರ ಫೋನ್ ನಂಬರ್, ಅವರ ರಿಜಿಸ್ಟ್ರೇಷನ್ ನಂಬರ್, ಅವರ ಆಟೋದ್ದು ಒಂದು ಫೋಟೋ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಆಗ ಅದು ರಿಜಿಸ್ಟರ್ ಆಗ್ತದೆ. ಈಗ ಗ್ರಾಹಕರಿಗೆ ಅವರ ಫೋಟೋ, ಅವರ ಆಟೋದ ಫೋಟೋ, ಅವರ ರಿಜಿಸ್ಟ್ರೇಷನ್ ನಂಬರ್ ಇದೆಲ್ಲ ನೋಡುವ ಒಂದು ಆಪ್ಷನ್ ಕೂಡ ಇರ್ತದೆ. ಅವರು ಕೂಡ ಆ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಬೇಕು. ಗ್ರಾಹಕರು ಕೂಡ? ಹೌದು, ಗ್ರಾಹಕರು ಕೂಡ ಖಂಡಿತ. ಒಂದೇ ಆ್ಯಪ್ ಇರೋದಿಲ್ಲ, ಚಾಲಕರಿಗೂ ಗ್ರಾಹಕರಿಗೂ ಒಂದೇ ಆ್ಯಪ್ ಅನ್ನು ಯೂಸ್ ಮಾಡೋದು ನಾವು. ಚಾಲಕರಾದ್ರೆ ಇದರಲ್ಲಿ ಫೋಟೋ ಅದು ಇದೆಲ್ಲ ಹಾಕಿ ರಿಜಿಸ್ಟರ್ ಮಾಡಿರ್ತಾರೆ. ಗ್ರಾಹಕರಾದ್ರೆ ಯಾವುದೇ ರಿಜಿಸ್ಟರ್ ಮಾಡ್ಲಿಕ್ಕಿಲ್ಲ, ನೇರವಾಗಿ ಡೌನ್ಲೋಡ್ ಮಾಡೋದು, ಸ್ಟ್ಯಾಂಡಿನ ಹೆಸರನ್ನ ಸರ್ಚ್ ಮಾಡೋದು. ಸ್ಟ್ಯಾಂಡ್ ಹೆಸರು ಅನಂತ ಶಯನ ಅಂತ ಹಾಕಿದ ಕೂಡಲೇ ಅಲ್ಲಿ ಯಾವ ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಉಂಟು ಅಂತೇಳಿ ಅಲ್ಲಿ ಎದುರಿಗೆ ಬರ್ತದೆ ಅಂತ ಹೇಳ್ತೇವೆ. ಮತ್ತೆ ಆ ನಂಬರ್ ಗೆ ಕಾಲ್ ಮಾಡಬಹುದು ಅಂತೇಳಿ. ಚಿಂತನ್, ಓಕೆ ನಿಮ್ಮ ಹತ್ರ ಬರ್ತೇನೆ ಚಿಂತನ್. ಇದು ಟೆಕ್ನಾಲಜಿ ವೈಸ್ ಓಕೆ, ಮತ್ತೆ ಇದು ಎಷ್ಟು ನಿಮ್ಮ ಪ್ರಕಾರ ಪ್ರಾಕ್ಟಿಕಲ್ ಆಗಿ ಎಷ್ಟು ಯೂಸ್ ಆಗ್ಬೋದು, ಏತು ಯೂಸ್ ಆಗ್ಕೊಂಡು ಬಂದಿರನ ಅಭಿಪ್ರಾಯ? ಇತ್ತೇ ಪೊಂಡ ಒಂಜಿ 90% ಜನಕ್ಕೆಲ್ಲ ಒಂಜಿ ಸ್ಮಾರ್ಟ್ ಫೋನ್ ಬಂದಂಜಿ ಉಂಟು. ರೈಟ್? ಓ, ಸೊ ಎಂಕುಲ್ ಎಂಚ ಒಂದು ಸ್ಮಾರ್ಟ್ ಫೋನ್ ಪೂರ ಕೆಲ ಉಂಟು. ಸ್ಮಾರ್ಟ್ ಫೋನ್ ಓಕೆ ಓಕೆ, ಆಲ್ಮೋಸ್ಟ್ ಪೂರ ಕೆಲ ಉಂಜಿ ಉಂಟು. ಬಂದ್ ಸೊ ನಮ್ಮ ಎಂಚ ಡೆವಲಪ್ ಮಲ್ದ ಪಂಡ ಒಂಜಿ ಎರಡಲ ಒಂಜಿ ಆ ಬಜೆಟ್ ಫೋನ್ ಲ ಇತ್ತಿಂಡಲ ಐಟ ನಡಪುಂಡು. ಏನಲ್ಲ ಮಲ್ಲ ಮಲ್ಲ ಫೋನ್ ಬಂದಿದ್ವಿ, ಸ್ಮಾರ್ಟ್ ಫೋನ್ ಇತ್ತಲ್ಲ ಖಾಲಿ ಹಾಕೊಂಡು ಏತ್ ಒಂಜಿ 10,000-5,000 ಸ್ಮಾರ್ಟ್ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಇತ್ತಿಂಡ ಐಟಿ ರ್ಯಾಪ್ ಪಂಡ ನಡಪುಂಡು.
ಏನಿಲ್ಲ ಮಲ್ಲ ಸ್ಮಾರ್ಟ್ ಫೋನ್ ಬೋರ್ಡ್ ಬಂದಿತ್ತು. ಟೆಕ್ನಾಲಜಿಕಲಿ ಇಟ್ಸ್ ಬಾರಿ ಚೀಪ್ ಮಲ್ದ, ಏನಿಲ್ಲ ಆಡ್ಸ್ ಮಾತೇ ಇಜ್ಜಿ, ಫುಲ್ ಯೂಸರ್ ಫ್ರೆಂಡ್ಲಿ. ಓಕೆ ಎಸ್, ಇಂಟರ್ನೆಟ್ ದ ಯೂಸ್ ಲ ಮಸ್ತ್ ಬೋರ್ಡ್ ಪಂಡ್ ಇಜ್ಜಿ ಪಂಡಂಚನ ಪಂಡೈತೆ ರೂರಲ್ ಏರಿಯಾ ಪಂಡ ಇಜ್ಜಿ 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 ಖಾಲಿ ಇರ್ನ ಜಿಪಿಎಸ್ ಲೊಕೇಶನ್ ಇಪ್ಪ ಓಲ ನಮ್ಮ ಆಟೋ ರಿಕ್ಷಾದಾರ ಜಿಪಿಎಸ್ ಲೊಕೇಶನ್ ಆನ್ ದಿ ಓಡ ಅದು ಅವಂಜಿ ಕಸ್ಟಮರ್ ನೈಟೆ ತೋಜೆದು ಅದು. ಓಕೆ ಓಕೆ ಎಸ್ ಧನ್ವಿಂತ್ ಆಪ್ ಜಾಸ್ತಿ ಎಲ್ಲ ಡಿಮಾಂಡಿ. ಓಕೆ ಇಸ್ ಆ್ಯಪ್ ಬನಾನೆ ಕಾ ಪೆಹಲೆ ಆಪ್ಕ ಮನ್ ಮೇ ಕ್ಯಾ ಸೋಚ್ ಫಸ್ಟ್ ಕ್ಯಾಂಪಸ್ ಕೆ ಅಂದರ್ जो प्रोफेसर और स्टूडेंट्स को अगर ऑटो चाहिए तो बाहर कैंपस के बाहर ऑटो स्टैंड तक जाना पड़ता था, लेकिन ये प्रॉब्लम था, इसलिए ये ऐप बनाया ताकि ऑटो स्टैंड में जो ऑटो है उसको बुला सकते हैं और बुक कर सकते हैं. हाँ ओके, सो कॉलेज के अंदर से ही उनका पता चलता है कि आउटसाइड स्टैंड में कौन है. हाँ यस ओके. ಸುಧಾಕರ್ ಅವ್ರಿಗೆ ತುಂಬಾ ಒಳ್ಳೇದಂತ ಅನಿಸ್ತಾ ಉಂಟಲ್ಲ, ಯಾಕಂದ್ರೆ ಒಂದು ಎರಡು ಕಿಲೋಮೀಟರ್ ಈಗ ಸುರತ್ಕಲ್ಯ ಭಾಗದಲ್ಲಿ ಸ್ವಲ್ಪ ಇಂಟೀರಿಯರ್ ಏನಾದೊಂದು ಮನೆ ಉಂಟು ಅಂತಂದ್ರೆ ಅವ್ರಿಗೆ ರಿಕ್ಷಾ ಉಂಟಾ ಇಲ್ವಾ ಅಂತ ಗೊತ್ತಿರೋದಿಲ್ಲ ಮೇನ್ ರೋಡ್, ಅವ್ರು ತುಂಬಾ ನಡ್ಕೊಂಡು ಬಂದು ನೋಡ್ಬೇಕಾಗುತ್ತೆ. ಬಹುಶಃ ನಿಮ್ಗೆ ಅವರು ನೀವು ಮತ್ತೆ ಅವರು ಒಂದು ವೇಳೆ ಇಂಥ ಆ್ಯಪ್ಗಳಿಂದ ಸಂಪರ್ಕಕ್ಕೆ ಬಂದ್ರೆ ನಿಮ್ಗೆ ಸುಲಭ ಆಗುತ್ತೆ ದೂರ ಯಾವ ಮನೆಯವ್ರ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ ನಮ್ಮ ಲೋಕಲ್ ಆಗಿ ನಮ್ಮ ಸುರತ್ಕಲ್ ಪ್ರದೇಶದಲ್ಲಿ ಎಲ್ಲರೂ ಒಂದು ಒಮ್ಮೆ ಬಂದ್ರೆ ಸಾಧಾರಣ ಪ್ಲಾಟ್ ಅಲ್ಲಿ ಇರಲಿ ಅಲ್ಲಿ ಬಾಡ ಇರಲಿ ಅಲ್ಲಿ ನಂಬರ್ ಕೇಳಿ ತಗೊಳ್ತಾರೆ. ಈಗ ಆಲ್ರೆಡಿ ಇದ್ದ ಕಾರಣ ಎಷ್ಟು ಅದೇ ಹೊಸಬ್ರು ಯಾರು ಬಂದ್ರೆ ಅವ್ರಿಗೆ ಒಂದು ಯೂಸ್ ಆಗುವ ಚಾನ್ಸಸ್ ಉಂಟು. ಹೊಸಬ್ರು ಬಂದ ಆಲ್ರೆಡಿ ಈಗ ಎಲ್ಲರ ಹತ್ರ ಒಂದು ಏರಿಯಾ ಈಗ ನಮ್ಮ ಮನೆ ಹತ್ರ ಎಲ್ಲ ಹತ್ರ ನಮ್ದೊಂದು ಸಣ್ಣ ಗ್ರೂಪ್ ಅಂತ ನಮ್ದೆಲ್ಲ. ಆದ್ರೆ ನೀವು ಈಗ ನಿಮ್ಮ ನಂಬರ್ ಒಂದು 200 ಮಂದಿ ಹತ್ರ ಉಂಟು ಅಂತಂದ್ರೆ ಒಬ್ಬರು ಐದಾರು ಮಂದಿ ಒಮ್ಮೆಲೆ ಕರೆದ ನಿಮ್ಗೂ ಹೋಗ್ಲಿಕ್ಕೆ ಇದು. ಈಗ ನಾನಿಲ್ಲ ಉದಾಹರಣೆಗೆ ಸುಧಾಕರ್ಗೆ ಒಂದು ರಿಕ್ಷಕ್ಕೆ ಫೋನ್ ಮಾಡೋದು, ಸುಧಾಕರ್ ಇಲ್ಲ ಮತ್ತೊಬ್ಬ ಹೋಗ್ತಾರೆ ಎಲ್ಲರಿಗೆ ಬಾಡೆ ಕೂಡ. ಈಗ ಈಗ ಒಬ್ಬ ಉದಾಹರಣೆ ನಾನೊಂದು ಬಾಡೆಗೆ ಹೋಗ್ತಿದ್ದೆ, ನನ್ನ ಆಪ್ ಅಲ್ಲಿ ಇರೋ ನನ್ಗೆ ಫೋನ್ ಮಾಡಿದೆ, ನಾನು ಇನ್ನೊಂದು ಹೋಗ್ತೇನೆ, ಅದು ಬಿಟ್ಟು ಹೋದ್ರೆ ನನ್ಗೆ ಸಿಗ್ತದೆ. ಇದರಲ್ಲಿ ಹಂಚಿ ಎಲ್ಲರಿಗೆ ಒಂದು ಸಿಗುತ್ತೆ. ಇನ್ನೊಬ್ಬರಿಗೆ ಈಗ ನನ್ನ ನಂಬರ್ ನಾನು ಕೊಟ್ಟ ಕಾರಣ ಜಾಸ್ತಿಯಾಗಿ ಅದು ನನಗೆ ಸಿಗ್ತದೆ. ನಾನು ಏನ ದೂರ ಹೋದ ಕಾರಣ ಮತ್ತೊಬ್ಬರಿಗೆ ಹೇಳಿ ಅವರಿಗೆ ಫೋನ್ ಮಾಡಿ ಅಂತ ಹೇಳ್ಬೋದು. ಅಕಸ್ಮಾತ್ ಲೋಕಲ್ ಅಲ್ಲಿ ಇದ್ರೆ ನಾನು ಹೇಳ್ತೇನೆ ನಾನು ಬರ್ತೇನೆ ಅಂತ. ಆದ ಕಾರಣ ಇದು ಒಂದು ಆಪ್ ಅಲ್ಲಿ ಪ್ರತಿಯೊಬ್ಬ ರಿಕ್ಷಾದವರಿಗೆ ಒಂದು ಒಳ್ಳೆ ಬಾಡ ಆಗುವ ಸಾಧ್ಯತೆ ಅಂದ್ಕೊಂಡಿದ್ದೇನೆ. ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ನಮಸ್ತೆ, ಹೇಳಿ, ಮಾತನಾಡಿ. ಓಕೆ, ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಸಮರ್ಥ ಅವರಿಗೆ ಇದ್ದಾರೆ. ಸಾರ್ವಜನಿಕ ಅಂದ್ರೆ ಅಭಿಪ್ರಾಯ ಬಾರಿ ಅಂತ ಹೆಂಗ್ ಫಸ್ಟ್ ಇರ್ನ ಬೆರ್ನ ಬಂದ್ರು ದಯಾಬಂದ ಹೆಂಗ್ಲಿ ಅಂತ ಎಲ್ಲ ಬೆರ್ನ ಅಲ್ಲಿ ಕೊಸಿ ಈ ರೀತಿ ಒಂದು ಡೀಲ್ಡ್ ವೈದ್ರೆ ಹೆಂಗ್ ಒಂದು ಮಾತಿ ಅಧ್ಯಕ್ಷ ಅದು ಬಾರಿ ಕೊಸಿ ಹೆಂಗ್ಲ ರೆಡ್ಡಿ ವಿಂತ ಯಾರು ನಾಲ್ಕು ನಮ್ಮ ಹೆಂಚ ಬಂದ್ರು ಮಾಜಿ ಅಧ್ಯಕ್ಷರು ನಮ್ಮ ಬಡವರಿಗೋಸ್ಕರ ಉಪ್ಪನಾರು ಆರು ರಿಕ್ಸರ್ ಬಡವರಿಗೆ ಹೆಂಚಿನ ಬೋಡಿತ್ರ ಹೆಲ್ಪ್ ಮಲ್ಪಿನ ಒಂದು ಜನ ಹೆಂಚಿನ ಆಡಲ ಬುಡ್ಕಿನ ಅದತ್ತು ಆಡಲ ಆ ರೀತಿ ಹೆಂಚಿನ ಮಲ್ಪರಿ ಹೆಂಚಿನ ಆರ್ನ ಆಶ್ವಾಸನೆ ಉದ್ದೇಶ ಮತ್ತೆ ಹೆಂಚಿನ ಉಂಟು ಅವು ಬಾರಿ ಅಡ್ಡ ವಿಷಯ ಹೆಂಗ ಬಾರಿ ಕೊತ್ತಿ ಅದ್ರಲ್ಲಿ ಹೆಂಗ್ ಬಾರಿ ಕೊಚ್ಚಿ ಬಂದ ನಮ್ಮ ಈ ಮಾಜಿ ಅಧ್ಯಕ್ಷರು ಸುರತ್ಕಲ್ ಅವಲ ಸುರತ್ಕಲ್ ಬಂದ ಒಂದು ಅಧ್ಯಕ್ಷರು ಜೀವಿ ಬರ್ತಾರೆ ಅಂತ ಒಂದು ಬಾರಿ ಕೊತ್ತಿ. ವೇಣುಗೋಪಾಲ್ ಸರ್, ಹಾಗಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದು ಯೂಸ್ ಆಗುವುದಂತಾದ್ರೆ ಈಗ ಸ್ಮಾರ್ಟ್ ಫೋನ್ ಇಲ್ಲದ ಕಡೆಯಲ್ಲಿ ಹಾಗಾದ್ರೆ ಆಗುದಿಲ್ಲ ಅಂತ ಒಂದು ಮನೆಯಲ್ಲಿ ಯಾರ ಸ್ಮಾರ್ಟ್ ಫೋನ್ ಇಲ್ಲ ಅಂತ ಅದ್ರದ್ದು ಹೇಗೆ ಬೇರೆ ಅದಕ್ಕೆ ಆಪ್ಷನ್ ಇಲ್ಲ ಹಾಗಾದ್ರೆ ಏನಾದ್ರೂ ಇಟ್ಕೊಂಡು? ಇಲ್ಲ, ಸದ್ಯಕ್ಕೆ ಇದು ಸ್ಮಾರ್ಟ್ ಫೋನ್ ಅಲ್ಲಿ ಮಾತ್ರ ಆಂಡ್ರಾಯ್ಡ್ ಅಪ್ಲಿಕೇಶನ್ ಆದ್ರಿಂದ ಡ್ರೈವರ್ ಹತ್ರ ಮತ್ತೆ ಗ್ರಾಹಕರ ಹತ್ರ ಸ್ಮಾರ್ಟ್ ಫೋನ್ ಅಂತೂ ಇರ್ಲೇಬೇಕು. ಇನ್ನೊಂದು ಗ್ರಾಹಕರ ವಿಷಯದಲ್ಲಿ ನಾನು ಹೇಳುದಾದ್ರೆ ಗ್ರಾಹಕರು ನೇರವಾದ ಗ್ರಾಹಕರಾಗಿರ್ಬೇಕಾಗಿಲ್ಲ. ಉದಾಹರಣೆಗೆ ಈಗ ನನ್ನ ಪೇರೆಂಟ್ಸ್ ಎಲ್ಲಿಯೋ ಸುರತ್ಕಲ್ಲಲ್ಲಿ ಕಾಟಿಪಾಳದಲ್ಲಿ ಇದ್ದಾರೆ, ನಾನು ಮಂಗಳೂರಲ್ಲಿದ್ದೇನೆ ಅಂತ ಹೇಳಿ ಆದ್ರೆ ನಾನು ಮಂಗಳೂರಿಂದಲೇ ಸುರತ್ಕಲ್ ಆಟೋ ಸ್ಟ್ಯಾಂಡ್ ಅಲ್ಲಿ ಯಾರಿದ್ದಾರೆ ಅಂತ ಹುಡುಕಿ ಅವರನ್ನು ಕಾಟಿಪಾಳ ಹೋಗಿ ಒಂದ್ಸಲ ಅಂತ ನಾನು ಮಂಗಳೂರಿನಲ್ಲಿ ಹೇಳ್ಬೋದು. ನನ್ನ ಪೇರೆಂಟ್ಸ್ ಗೆ ಸ್ಮಾರ್ಟ್ ಫೋನ್ ಇಲ್ಲ ಅಂತ ಹೇಳಿ ಆದ್ರೆ ಸ್ಮಾರ್ಟ್ ಫೋನ್ ಯಾರ ಹತ್ರ ಉಂಟು ಅವರು ಆಟೋ ಸ್ಟ್ಯಾಂಡ್ ಅಲ್ಲಿ ಯಾರಿದ್ದಾರೆ ಅಂತ ಹುಡುಕಿ ಅವರಿಗೆ ಫೋನ್ ಮಾಡಿ ನೀವು ಇಂಥ ಕಡೆ ಹೋಗಿ ಅಂತ ಹೇಳಿ ಹೇಳ್ಬೋದು.
ಹಾ ಓಕೆ ಹಾಗೆ ನಿಮಗೆ ಮಂಗಳೂರಲ್ಲಿ ಕೂತ್ಕೊಂಡ್ರೆ ಕೂಡ ಈಗ ಮಂಗಳೂರಲ್ಲಿ ಲಾಲ್ ಬಾಗ್ ಅಲ್ಲಿ ಇದ್ರೆ ಕೂಡ ನಿಮಗೆ ಸುರತ್ಕಲ್ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ನೀವು ಇಲ್ಲಿ ನಾವು ಗ್ರಾಹಕರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡೋದಿಲ್ಲ ಡ್ರೈವರ್ ಲೊಕೇಶನ್ ಟ್ರ್ಯಾಕ್ ಆಗ್ತದೆ ಅದು ಯಾವಾಗ ಅಂದ್ರೆ ಅವರು ಸ್ಟ್ಯಾಂಡ್ ಒಳಗಡೆ ಇದ್ದಾಗ ಮಾತ್ರ ಹೌದು ಅಲ್ಲೇ ಸುಧಾಕರ್ ಅವರು ಹೇಳಿದಾಗೆ ಅವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಫೋನ್ ಬರುವುದಿಲ್ಲ ಇದೆಲ್ಲಿದ್ದೀರಿ ಅವರು ಮನೆಯಲ್ಲಿ ಇದ್ದಾಗ ಅವರಿಗೆ ಫೋನ್ ಬರುವುದಿಲ್ಲ ಒಂದು ವೇಳೆ ಅವರು ಓಕೆ ಒಂದು ಕರೆ ಒಬ್ಬರು ನಮ್ಮೊಟ್ಟಿಗೆ ಮಾತಾಡ್ತಲಿಗೆ ರೆಡಿ ಲೈನಲ್ಲಿ ಇದ್ದಾರೆ ಸಮರ್ಥ ಅವರು ನಮಗೆ ಮಾತಾಡಲಿ ಲೈನಲ್ಲಿ ಇದ್ದಾರೆ ನಮಸ್ಕಾರ ಸಮರ್ಥ ಅವರೇ ನಮಸ್ಕಾರ ನಮಸ್ಕಾರ ಅದೇ ಸುಧಾಕರ್ ಅವರು ಒಂದು ಮಾತು ಹೇಳಿದ್ರು ನೀವು ಅವರನ್ನೆಲ್ಲ ಅಪ್ರೋಚ್ ಆಗಿ ಒಂದು ಆ್ಯಪ್ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಅದೇ ಅಂಥದ್ದೇ ಒಂದು ಆ್ಯಪ್ ಬಗ್ಗೆ ನಾವು ಕೂಡ ಮಾತಾಡ್ತಾ ಇದ್ವಿ ನಿಮ್ಮ ಆ್ಯಪ್ನದ್ದು ಏನು ವೈಶಿಷ್ಟ್ಯಗಳು ಉಂಟು ಸಮರ್ಥ ಅವರೇ ಈಗಾಗಲೇ ಈ ಆಪ್ನ ಬಗ್ಗೆ ಆಲ್ರೆಡಿ ಪೇಟೆಂಟ್ ರೈಟ್ಸ್ ಕಾಪಿ ರೈಟ್ಸ್ ನಾನು ಆಲ್ರೆಡಿ ಮಾಡ್ಕೊಂಡಾಗಿದೆ ಡೆವಲಪ್ಮೆಂಟ್ ಆಗಿ ಆಗಸ್ಟ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಆಪ್ಗೆ ರೈಡ್ ರಾಜಾ ಅಂತ ಹೇಳಿ ಹೆಸರಿಟ್ಟಿದ್ದೀನಿ ನಾನು ಇದನ್ನ ಸ್ಪೆಷಾಲಿಟಿ ನಾನು ಹೇಳ್ಬೇಕಂತ ಹೇಳಿದ್ರೆ ಬೇಸಿಕಲಿ ಎಲ್ಲಾ ಫೀಚರ್ಸ್ ಗಳು ಅವ್ರು ಹೇಳ್ದಾಗೆ ಸಿಮಿಲರ್ ಆಗಿರುತ್ತೆ ಆದ್ರೆ ನನ್ನ ಆಪ್ ಅಲ್ಲಿ ಕಸ್ಟಮರಿಗೆ ರಿಕ್ಷಾ ಡ್ರೈವರ್ ಅನ್ನ ಸಿಲೆಕ್ಟ್ ಮಾಡ್ಲಿಕ್ಕೆ ಆದ್ಯತೆ ಕೊಡ್ತೀವಿ ನಾ ಪ್ರಿಫರೆನ್ಸ್ ಕೊಡ್ತೀವಿ ನಾ ಫಾರ್ ಎಕ್ಸಾಂಪಲ್ ಇವಾಗ ರಿಕ್ಷಾ ಇವಾಗ ನಿಮಗೆ ರಿಕ್ಷಾ ಬೇಕಂತ ಹೇಳಿದ್ರೆ ನಮ್ಮ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮ್ ಹತ್ರ ಇರುವ ರಿಕ್ಷಾ ಡ್ರೈವರ್ ಗಳ ಹೆಸರೆಲ್ಲ ಕಾಣುತ್ತೆ ನಿಮಗೆ ಯಾರ ಜೊತೆಗೆ ಹೋಗ್ಲಿಕ್ಕೆ ಕಂಫರ್ಟೇಬಲ್ ಇದೆ ಆ ಜೊತೆಗೆ ನೀವು ಅವರ ಹೆಸರನ್ನು ಕ್ಲಿಕ್ ಮಾಡಿ ಅವ್ರ ಜೊತೆಗೆ ಟ್ರಾವೆಲಿಂಗ್ ಮಾಡಬಹುದು ಪಾಯಿಂಟ್ ಒಂದು ಆಮೇಲೆ ರಿಕ್ಷಾ ಡ್ರೈವರಿಗೆ ನ್ಯಾಯಯುತವಾಗಿ ಎಷ್ಟು ಹಣ ಅವರಿಗೆ ಸಿಗ್ಬೇಕು ಆ ಒಂದು ಹಣವನ್ನ ನಾವು ಅವರಿಗೆ ದೊರಕಿಸ್ತೇವೆ ನಾವು ನ್ಯಾಯಯುತ ಅಂದ್ರೆ ಯಾವ ರೀತಿಯಲ್ಲಿ ಏನ್ ಹೇಳಿ ನ್ಯಾಯಯುತವಾಗಿ ಸಲ್ಲಬೇಕಾಗಿರುವ ಹಣ ನ್ಯಾಯಯುತ ಅಂತ ಹೇಳಿದ್ರೆ ಲಾಸ್ಟ್ ಆರ್ ಟಿ ಒ ರೂಲ್ ಪ್ರಕಾರ 1.5 kilometers ಗೆ 30 rupees ಚಾರ್ಜ್ ಮಾಡಿ ಆಮೇಲೆ ಪರ್ ಕಿಲೋಮೀಟರ್ ಗೆ 15 rupees ಚಾರ್ಜ್ ಮಾಡ್ಬೇಕು ಅಂತ ಹೇಳಿ ಲಾಸ್ಟ್ ಆರ್ ಟಿ ಒ ದಲ್ಲಿ ರೂಲ್ ಪಾಸ್ ಆಗಿರೋದು ಸೊ ಸೇಮ್ ರೇಟ್ಸ್ ಅನ್ನ ನಾವು ಚಾರ್ಜ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಅಮೌಂಟ್ ಎಲ್ಲ ರಿಕ್ಷಾ ಡ್ರೈವರಿಗೆ ಹೋಗುತ್ತೆ ಬೇಸಿಕಲಿ ನಾವು ಒಂದು ಫೆಸಿಲಿಟಿಯನ್ನ ಕ್ರಿಯೇಟ್ ಮಾಡಿಕೊಳ್ತಾ ಇದ್ದೇವೆ ಜನಗರಿಗೆ ಒಂದು ರಿಕ್ಷಾವನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅಂದ್ರೆ ಇವಾಗ ಕೋವಿಡ್ ಪರಿಸ್ಥಿತಿಯಿಂದಾಗಿ ಪ್ರತಿ ಒಂದು ಫೆಸಿಲಿಟಿ ಕೂಡ ಡೌನ್ ಆಗಿದೆ ಈವನ್ ರಿಕ್ಷಾ ಅವರ ಒಂದು ಅಂತ ಬಾಡಿಗೆಗಳು ಕಮ್ಮಿ ಆಗಿರುವ ಒಂದು ಟೈಮಲ್ಲಿ ನಾವು ಹೇಗೆ ಮನೆ ತನಕ ಒಂದು ಸುರಕ್ಷಿತವಾಗಿ ಒಂದು ರಿಕ್ಷಾದವರು ಬಂದು ಅಲ್ಲಿಂದ ಸುರಕ್ಷಿತವಾಗಿ ಅವರ ಕೆಲಸ ಮುಗಿಸಿ ಮತ್ತೆ ತಿರುಗಿ ಮನೆ ಬಿಡುವಂತಹ ಒಂದು ಆಪ್ಷನ್ ಅನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೇವೆ ಇವಾಗಲೇ ನಾವು ಸುಮಾರು ರಿಕ್ಷಾದವರ ಮಾತಾಡಿದ್ದೇವೆ ತುಂಬಾ ಪಾಸಿಟಿವ್ ಪ್ರತಿಕ್ರಿಯೆ ಬಂದಿದೆ ಯೂನಿಯನ್ ಅವರ ಜೊತೆಗೆ ಸುಧಾಕರ್ ಅಣ್ಣನೊಟ್ಟಿಗೆ ಎಲ್ಲ ಮಾತಾಡ್ತಿದ್ದೇವೆ ಸೊ ವಿ ಆರ್ ಗೆಟಿಂಗ್ ಅ ವೆರಿ ಪಾಸಿಟಿವ್ ರೆಸ್ಪಾನ್ಸ್ ಆನ್ ದಿಸ್ ಓಕೆ ನಿಮ್ಮದು ಇದು ಓಲಾ ಉಬರ್ ಉಬರ್ ತರ ಅದೇ ರೀತಿಯಲ್ಲಿಯಾ ಅಥವಾ ಬೇರೆ ಏನಾದರೂ ಯಾವ ರೀತಿಯಲ್ಲಿ ಅಂದರೆ ಅವ್ರು ಹೇಳಿದ್ರು ಒಂದಿಷ್ಟು ಪರ್ಸೆಂಟೇಜ್ ನಿಮಗೆ ಕೂಡ ಸಿಗತ್ತೆ ಕಟ್ ಮಾಡ್ತದೆ ಹಾಗೇನಾದ್ರೂ ಉಂಟಾ ಹೇಗೆ ಅಂತ ಹೇಳಿದ್ರೆ ನೋಡಿ ಯಾವುದೇ ಒಂದು ಅಪ್ಲಿಕೇಶನ್ ಶುರು ಮಾಡ್ಲಿಕ್ಕೆ ಬಂಡವಾಳ ಅಂತ ಇರುತ್ತಲ್ಲ ಸರ್ ನಾವು ಡೊಮೇನ್ ಆಗ್ಲಿ ಪ್ರತಿಯೊಂದು ಬಂಡವಾಳ ಹಾಕಿರ್ತೇವೆ ನಾವು ಬೇರೆ ಬೇರೆ ರೆವೆನ್ಯೂ ಮಾಡೆಲ್ ಇಂದ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೇವೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಇಂದ ಆಮೇಲೆ ವೆರಿ ಮಿನಿಮಲ್ ಬಹುಶಃ 5 rupees ಅಥವಾ 6 rupees ಪರ್ ರೈಡ್ ಅನ್ನ ಚಾರ್ಜ್ ಮಾಡಿ ರಿಕ್ಷಾ ಡ್ರೈವರ್ ಒಟ್ಟಿಗೆ ನಾವು ಅದನ್ನ ರೆಂಟಲ್ ಆಗಿ ನಾವು ಪಡ್ಕೊಳ್ತೇವೆ ಸರ್ ವೆರಿ ಮಿನಿಮಲ್ ಚಾರ್ಜ್ ಓಕೆ ಸ್ಟ್ಯಾಂಡ್ ಅಲ್ಲಿ ಇರುವಂತ ರಿಕ್ಷಾಗಳು ಮಾತ್ರ ಅದು ಗ್ರಾಹಕರಿಗೆ ಗೊತ್ತಾಗತ್ತಾ ಯಾವ್ದಿದೆ ಅಂತೇಳಿ ಫಾರ್ ಎಕ್ಸಾಂಪಲ್ ಈಗ ಒಂದು ರಿಕ್ಷಾ ಬಳ್ಳಲ್ಬಾಗ್ ಅಲ್ಲಿ ಉಂಟು ಸ್ಟ್ಯಾಂಡ್ ಅಲ್ಲಿ ಉಂಟು ಅಂತಾದ್ರೆ ಮಾತ್ರ ಆ ಏರಿಯಾದಲ್ಲಿ ಇರುವಂತ ಗ್ರಾಹಕರಿಗೆ ಗೊತ್ತಾಗತ್ತಾ ಸ್ವಲ್ಪ ರನ್ನಿಂಗ್ ಅಲ್ಲಿ ಕೂಡ ಗೊತ್ತಾಗತ್ತ ಬಾಡಿಗೆ ಮಾಡ್ತಾ ಇದ್ರೆ ಆ ಏರಿಯಾದಲ್ಲಿ ನಿಮ್ಮ ಪ್ರಕಾರ ಹೇಗೆ ಅಂತ ಹೇಳಿದ್ರೆ ಇದು ಇಟ್ಸ್ ಅ ವೆರಿ ಸಿಂಪಲ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡಿದ್ದೇವೆ ನಾವು API ಸಿಸ್ಟಮ್ ಇಲ್ಲಿ ಒಂದು ರಿಕ್ಷಾ ಡ್ರೈವರ್ ಯಾವುದೇ ರೈಡ್ ಅನ್ನ ಅಕ್ಸೆಪ್ಟ್ ಮಾಡಿದ್ರೆ ಅವರ ರೈಡ್ ಕಂಪ್ಲೀಟ್ ಆಗುವ ತನಕಕ್ಕೆ ಇನ್ನೊಂದು ಕಸ್ಟಮರ್ ಗೆ ಅವರು ಕಾಣಿಸೋದಿಲ್ಲ ಸೊ ಒಂದ್ ಅವರು ರೈಡ್ ಈಗ ರೈಡ್ ಅಕ್ಸೆಪ್ಟ್ ಮಾಡಿದ್ರೆ ಆ ರೈಡ್ ಎಂಡ್ ಆಗುವ ತನಕ ಇನ್ನೊಬ್ಬರಿಗೆ ಅವ್ರು ಕಾಣಲ್ಲ ಸಪೋಸ್ ರೈಡ್ ಎಂಡ್ ಆಯ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವರು ಎಲ್ಲರ ದಿಖಾವೆಗೆ ಬರ್ತಾರೆ ಅಥವಾ ವಿಸಿಬಿಲಿಟಿಗೆ ಬರ್ತಾರೆ ವಿಸಿಬಿಲಿಟಿಗೆ ಬಂದ ತಕ್ಷಣ ಡ್ರೈವರ್ ಅವರು ಬೇಕಾದ್ರೆ ಅದನ್ನ ಎಕ್ಸೆಪ್ಟ್ ಮಾಡಬಹುದು ಬೇಕಾದ್ರೆ ರಿಜೆಕ್ಟ್ ಮಾಡಬಹುದು ರಿಜೆಕ್ಟ್ ಮಾಡಿದಲ್ಲಿ ಇನ್ನೊಂದು 10 rickshaws ಇದು ಕಾಲ್ ಇನ್ಫಾರ್ಮೇಶನ್ ಹೋಗುತ್ತೆ ಹೇಗಿದ್ರು ಕೂಡ ಒಂದು ರಿಕ್ಷಾ ಡ್ರೈವರ್ ಬ್ಯುಸಿ ಆಗಿದ್ರು ಕೂಡ ಮತ್ತೊಂದು ರಿಕ್ಷಾ ಡ್ರೈವರ್ ಗೆ ಅದು ಕಾಲ್ ರೌಟ್ ಆಗುತ್ತೆ ವೇಣುಗೋಪಾಲ್ ಸರ್ ಏನ್ ಹೇಳ್ತೀರಿ ಇದರ ಬಗ್ಗೆ ಇದಕ್ಕೂ ನಿಮ್ಮದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ ಹೇಗೆ ಉಂಟು ಅಲ್ಲ ಅವರು ತುಂಬಾ ಒಳ್ಳೆ ಪ್ರಯತ್ನವನ್ನೇ ಮಾಡಿದ್ದಾರೆ ಖಂಡಿತ ಅವರಂದ್ರೆ ಒಂದು ಪ್ರೊಫೆಷನಲ್ ಆಗಿ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅದು ಈ ಓಲಾ ಮತ್ತೆ ಉಬರ್ ರೀತಿಯಲ್ಲಿ ಅವರು ಮ್ಯಾಪ್ ಅನ್ನೆಲ್ಲ ತೋರಿಸಿ
ಸ್ವಲ್ಪ ನಮಗಿಂತ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಒಂದು ಕಂಪನಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಮುಖ್ಯ ವ್ಯತ್ಯಾಸ ಅವರ ಆ್ಯಪಿಗೂ ನಮ್ಮ ಆ್ಯಪಿಗೂ ಏನಂದ್ರೆ, ನಾವೊಂದು ಶಿಕ್ಷಣ ಸಂಸ್ಥೆಯಿಂದ ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಸಮಾಜಕ್ಕೆ ಉಪಯೋಗ ಆಗುವಂತಹ ಒಂದು ಆ್ಯಪ್ ಮಾಡಿರುವಂತದ್ದು. ಹಾಗೆಂತೇಳಿ ಅವರ ಆ್ಯಪಿಗೆ ಬರುವಾಗ ಅವರದ್ದು ಕಮರ್ಷಿಯಲ್ ವ್ಯಾವಹಾರಿಕ ಆ್ಯಪ್, ಖಂಡಿತ ತಪ್ಪೇನೂ ಇಲ್ಲ ಅದರಲ್ಲಿ, ವ್ಯಾವಹಾರಿಕವಾಗಿ ಮಾಡುವಂತ ಆ್ಯಪ್. ಅದಕ್ಕೆ ಅವರು ಕಮಿಷನ್ ತಗೊಳ್ತಾರೆ. ಕಮಿಷನ್ ತಗೊಳ್ಳುವಾಗ ಅದರಲ್ಲಿ ಅಡ್ವಾನ್ಸ್ ಫೀಚರ್ ಅದನ್ನ ಅವರು ಕೊಡ್ತಾ ಇದ್ದಾರೆ. ಅದೇ ನಾನಾಗ್ಲೇ ಹೇಳಿದಾಗೆ ಓಲಾ ಉಬರ್ ರೀತಿಯಲ್ಲಿ ಅದು ವರ್ಕ್ ಆಗ್ತದೆ. ಅದರ ವರ್ಕಿಂಗ್ ಏರಿಯಾವೇ ಬೇರೆ, ನಮ್ಮ ವರ್ಕಿಂಗ್ ಏರಿಯಾವೇ ಬೇರೆ. ಅವರು ಅದರಲ್ಲಿ ದುಡ್ಡಿನ ವ್ಯವಹಾರವನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ನಿಮ್ಮದು ಮತ್ತೆ ಇದು ಫೀಚರ್ ಕಾಮನ್ ಇದೆಯಾ, ಹೇಗೆ ಯಾವ ರೀತಿ? ಅಲ್ಲ, ಈಗ ಅವರು ಹೇಳಿದ್ರಿಂದ ನನಗೆ ಏನ್ ಅರ್ಥ ಆಯ್ತು ಅಂದ್ರೆ, ಅವರು ಕೆಲವು ಅಡಿಷನಲ್ ಫೀಚರ್ಸ್ ಕೂಡ ಇಟ್ಟಿದ್ದಾರೆ ಅದರಲ್ಲಿ. ಡ್ರೈವರ್ ಅನ್ನ ಟ್ರ್ಯಾಕ್ ಮಾಡಿದ್ರೆ ಡ್ರೈವರ್ ಕೂಡ ವಾಪಸ್ ಬರೋವರೆಗೆ ಅವರಿಗೆ ಕಾಲ್ ಬರೋದಿಲ್ಲ. ಇಂಥದ್ದು ನಮ್ಮ ಆಪ್ ಅಲ್ಲಿ ಇದೆ. ನಾವೇನಂದ್ರೆ ಅದನ್ನ ಸಿಂಪಲ್ ಆಗಿ ಸ್ಟ್ಯಾಂಡಿಗೆ ಮಾತ್ರ ಮ್ಯಾಪ್ ಮಾಡಿದ್ದೇವೆ. ಅವ್ರಿಗೆ ಏನಂತ ಹೇಳಿದ್ರೆ, ಈಗ ನಾವು ಅಲ್ಲಿರುವಾಗ ರೈಡ್ ಅದು ಮ್ಯಾಪ್ ಅಲ್ಲಿ ಹೋಗುದು ಅದನ್ನೆಲ್ಲ ತೋರಿಸ್ತದೆ. ಅಂದ್ರೆ ಅದೇ ರೀತಿಯಲ್ಲಿ ನಿಮ್ಮೊಂದು ಆಪ್ ಮಾಡಿದ್ದಾರೆ ಅವರು ಅಷ್ಟೇ. ಅದರಲ್ಲಿ ಬಿಸ್ನೆಸ್ ಮಾಡೆಲ್ ಇದೆ ಖಂಡಿತ, ಅದರಲ್ಲಿ ಇನ್ನೂ ತಪ್ಪಿಲ್ಲ. ವ್ಯಾವಹಾರಿಕವಾಗಿ ಮಾಡಿದ್ದಾರೆ. ಸಮರ್ಥ ಅವರು, ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದು, ರಿಕ್ಷಾ ಸ್ಟ್ಯಾಂಡ್ ಅಲ್ಲಿ ಇದ್ರೆ ಮಾತ್ರ ರಿಕ್ಷಾದವರಿಗೆ ಬಾಡಿಗೆ ಗೊತ್ತಾಗತ್ತೆ ಅಂತಲ್ಲ, ಒಂದ್ ವೇಳೆ ಅವರು ಸ್ಟ್ಯಾಂಡ್ ಇಂದ ಹೊರಗಿದ್ರು ಕೂಡ ಬಾಡಿಗೆ ಇಲ್ಲದಿದ್ರೆ ಕೂಡ ಅವ್ರಿಗೆ ಗೊತ್ತಾಗತ್ತೆ ಒಂದು ಕಾಲ್ ಅಥವಾ ನಂಗೊಂದು ಗ್ರಾಹಕ ಕಾಯ್ತಾ ಇದ್ದಾನೆ ಅಂತ ನಿಮ್ಮ ಆಪ್ ನಲ್ಲಿ ಇರುವಂತ ವೈಶಿಷ್ಟ್ಯ? ಖಂಡಿತವಾಗಿ ಅಂದ್ರೆ, ಈಗ ರಿಕ್ಷಾದವರು ಯಾರು ಇಲ್ಲಿಯಾದ್ರೂ ಒಂದು ಸ್ಟಾಪಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೋದ್ರ ಅಂತ ಅನ್ಕೊಳ್ಳುವ, ಹಿಂದೆ ಬರುವಾಗ ಮೆಜಾರಿಟಿ ಅವರಲ್ಲಿ ಖಾಲಿ ಬಾಡಿಗೆ ಅವ್ರು ಹಿಂದೆ ಬರ್ಬೇಕು. ಬಹುಶಃ ಇಲ್ಲಿ ಅವ್ರಿಗೆ ಹಿಂದೆ ಬರುವಾಗ್ಲೂ ಬಾಡಿಗೆ ಸಿಗುತ್ತೆ, ಮುಂಚೆ ರೈಡ್ಗೆ ಹೋದಾಗ್ಲೂ ಬಾಡಿಗೆ ಸಿಗುತ್ತೆ, ಎರಡೂ ಸೈಡ್ ಅಲ್ಲಿ ಕೂಡ ಬಾಡಿಗೆ ಸಿಗುವಂತ ಅನುಕೂಲ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ನಾವು. ಅಂದ್ರೆ ನಿಮ್ಮ ಪ್ರಕಾರ, ಆಮೇಲೆ ಒಂದು ಚಿಕ್ಕ ಫೀಚರ್ ಏನಂತ ಹೇಳಿದ್ರೆ, ಇತ್ತೀಚಿನ ಕಾಲದಲ್ಲಿ ಸೆಕ್ಯೂರಿಟಿ ಫೀಚರ್ ಅನ್ನ ಇನ್ವಾಲ್ವ್ ಮಾಡಿದ್ದೇನೆ. ಅದರಲ್ಲಿ ಪ್ಯಾನಿಕ್ ಬಟನ್ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ನಿಜಾದ್ರೂ ಕಸ್ಟಮರ್ಗೆ ಏನಾದ್ರೂ ಹೆದರಿಕೆ ಆಯ್ತು, ಏನಾದ್ರೂ ಒಂದು ನಡೀತಾ ಇದೆ ಅವ್ರಿಗೆ ಏನಾದ್ರು ಹೆದರಿಕೆ ಆಯ್ತು, ಒಂದು ಪ್ಯಾನಿಕ್ ಬಟನ್ ಒತ್ತಿದ ತಕ್ಷಣ ತಮ್ಮ ಪ್ರಿಯವಾದ ವ್ಯಕ್ತಿಗೆ ಹಾಗೂ ನನಗೆ, ನಮ್ಮ ಕಂಪನಿಗೆ ಹಾಗೂ ಪೊಲೀಸ್ ಸ್ಟೇಷನ್ಗೆ ಒಂದು ಕ್ಲಿಕ್ ಅಲ್ಲಿ ಮಾಹಿತಿ ಹೋಗುವಂತಹ ಒಂದು ಸಿಸ್ಟಮ್ ಕೂಡ ರೆಡಿ ಆಗಿದೆ ಅದರಲ್ಲಿ. ಅಂದ್ರೆ ಮೊಬೈಲ್ ಅಲ್ಲಿ ನಿಮ್ಮ ಆಪ್ ಅಲ್ಲೇ ಇದೆ ಅದು ಫೀಚರ್? ಎಸ್, ಅದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣವೇ ಫಸ್ಟ್ ಫ್ರಂಟ್ ಪೇಜ್ ಅಲ್ಲಿ ನಿಮ್ಗೆ ಪ್ಯಾನಿಕ್ ಬಟನ್ ಅಂತ ಒಂದು ಸಿಗುತ್ತೆ. ಎಲ್ಲಿಯಾದ್ರೂ ಹೆದರಿಕೆ ಆತಲ್ಲಿ ಇಮಿಡಿಯೇಟ್ ಪ್ಯಾನಿಕ್ ಬಟನ್ ಒತ್ತಿದ ತಕ್ಷಣ ನಾವು ಟ್ರ್ಯಾಕ್ ಮಾಡ್ತೀವಿ, ನಾವು ಡ್ರೈವರ್ ಎಲ್ಲಿದ್ದಾರೆ ಅಂತ ಡ್ರೈವರ್ಗೆ ಇಮಿಡಿಯೇಟ್ಲಿ ಕಾಲ್ ಮಾಡ್ತೀವಿ. ನಾವು ಏನಾಗಿದೆ ಅಂತ ಟ್ರ್ಯಾಕ್ ಮಾಡಿಕೊಂಡು ಇಮಿಡಿಯೇಟ್ಲಿ ಅವರನ್ನ ಏನಿರುತ್ತ ಅಂತ ವಿಚಾರಣೆ ಮಾಡಬಹುದು. ಕಂಫರ್ಟೇಬಿಲಿಟಿ ಆಫ್ ದ ಕಸ್ಟಮರ್ ಅನ್ನ ಫಸ್ಟ್ ಆದ್ಯತೆಯನ್ನು ಕೊಡ್ತಾ ಇದೀವಿ ನಾವು. ಅಂದ್ರೆ ನಿಮ್ಗೆ ಇದು ಮಹಿಳೆಯರಿಗೆ ಪರ ಒಂದ್ ವೇಳೆ ಎನಿ ಟೈಮ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದ್ರೆ ಇದು ಸುಲಭ ಆಗತ್ತೆ? ಖಂಡಿತವಾಗಿ ಸರ್, ಖಂಡಿತವಾಗಿ. ಯಾಕೆಂದ್ರೆ ನಮ್ಮೊಂದಿಗೆ ರಿಜಿಸ್ಟರ್ ಮಾಡುವಾಗ ರಿಕ್ಷಾ ಡ್ರೈವರ್ ಅವರ ಪ್ರತಿಯೊಂದು ಪರ್ಸನಲ್ ಡೀಟೇಲ್ಸ್, ನ್ಯಾಷನಲ್ ಡೀಟೇಲ್ಸ್ ನಾವು ಇಟ್ಟಿರ್ತೀವಿ, ಪ್ಲಸ್ ನಾವು ಅವರ ಬ್ಯಾಕ್ ಗ್ರೌಂಡ್ ಚೆಕ್ಕಿಂಗು ಮಾಡಿರ್ತೀವಿ. ಈ ಕಡೆಯಿಂದ ಕಸ್ಟಮರು ಅವರು ಎಂಟ್ರಿ ಮಾಡಿರ್ತಾರೆ. ಸೊ ಪ್ರತಿಯೊಂದು ವಸ್ತು ನಮ್ಮ ಹತ್ರ ಇರುತ್ತೆ ಇನ್ಫಾರ್ಮೇಶನ್. ಓನ್ಲಿ ಮೇಜರ್ ಆಫ್ಟರ್ 18 ಇದ್ದವರು ಮಾತ್ರ ಇದರಲ್ಲಿ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡೋರು. ಸೊ ಒಂದು ಪ್ಯಾನಿಕ್ ಬಟನ್ ಒತ್ತಿದ ತಕ್ಷಣ ಇಮಿಡಿಯೇಟ್ಲಿ ಸೆಕ್ಯೂರಿಟಿ ಫೀಚರ್ ಅಲಾರ್ಮ್ ಆಗುತ್ತೆ ನಮ್ಗೆ, ನೋಟಿಫಿಕೇಶನ್ ಪ್ಲಸ್ ಒಂದು ಹುಡುಗಿಯ ತಂದೆಯ ಅಥವಾ ಹುಡುಗಿ ಅಂಕಲ್ ಯಾರನ್ನ ಅವ್ರ ನಂಬರ್ ಸೆಟ್ ಮಾಡಿರ್ತಾರೆ ಅವರಿಗೆ ಒಂದು ಮೆಸೇಜ್ ಇಮಿಡಿಯೇಟ್ಲಿ ಹೋಗುತ್ತೆ. ಪೊಲೀಸರಿಗೆ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಪೊಲೀಸರಿಗೆ ಗೊತ್ತಾಗತ್ತಾ ಯಾವ ಏರಿಯಾದಿಂದ ಇದು ಕಾಲ್ ಬರ್ತಾ, ಇದು ಮೆಸೇಜ್ ಬರ್ತಾ ಇದೆ? ಇಮಿಡಿಯೇಟ್ಲಿ ಫೀಚರ್ ಅಲ್ಲಿ ಒಂದು ಕಂಟ್ರೋಲ್ ರೂಮ್ಗೆ ಕನೆಕ್ಟ್ ಆಗೋಗಿ ಒಂದು ಆಪ್ಷನ್ ಇದೆ ಸರ್. ಓಕೆ, ನೂರು 101 ಫೈರ್ ಸ್ಟೇಷನ್, ಆಂಬ್ಯುಲೆನ್ಸ್, ಆಮೇಲೆ ಪ್ಯಾನಿಕ್ ಬಟನ್. ನಮ್ಗೆ ಈ ನಾಲ್ಕು ರೀತಿಗೂ ಒಂದೇ ಸತಿ ಎಲ್ಲಿಯಾದ್ರೂ ಒಂದು ಜಾಯಿನ್ ಮಾಡುವಂತ ಫೆಸಿಲಿಟಿ ಕೊಟ್ಟಿದೀವಿ ನಾವು ಅಪ್ಲಿಕೇಶನ್ ಅಲ್ಲಿ. ಇಮಿಡಿಯೇಟ್ ಆಗಿ ಒಂದು ಫಾಸ್ಟ್ ಡೈಲಿಂಗ್ ಅಂತೀವಿ ನಾವು ಅದನ್ನ, ಇಮಿಡಿಯೇಟ್ ರೀಚ್ ಆಗಬೇಕಾಗುತ್ತೆ. ಸರಿ, ಧನ್ಯವಾದ ಸಮರ್ಥ ಅವರೇ, ತಾವು ನಮ್ಮೊಂದಿಗೆ ಜಾಯಿನ್ ಆಗಿದ್ರಿ, ನಿಮ್ಮ ಆ್ಯಪ್ ಬಗ್ಗೆ ಹೇಳಿದ್ರಿ. ವೇಣುಗೋಪಾಲ್ ಮತ್ತು ಚಿಂತನ್ ಅವರೇ, ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಲೇಬೇಕು. ನಾನು ಬ್ರೇಕ್ನ ಬಳಿಕ ನಿಮ್ಮೊಂದಿಗೆ ಮತ್ತೆ ಜಾಯಿನ್ ಆಗಿ ಇನ್ನಷ್ಟು ಮಾತಾಡಲಿಕ್ಕಿದೆ, ಯಾವ ರೀತಿಯಲ್ಲಿ ಈ ಫೀಚರ್ ಅಥವಾ ಈ ವೈಶಿಷ್ಟ್ಯಗಳು ಜನರಿಗೆ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಉಂಟಂತೇಳಿ. ಒಂದು ಪುಟ್ಟ ವಿರಾಮದ ಬಳಿಕ ಆಟೋ ಪ್ಲೀಸ್ ಅಥವಾ ರೈಡ್ ಆಟೋ ರಾಜ ಬೇರೆ ಬೇರೆ ಆ್ಯಪ್ಗಳು ಬರ್ತದೆ, ಆದರೆ ಯಾವ ಆ್ಯಪ್ ಜನರಿಗೆ ಬಹಳ ಸಮರ್ಪಕವಾಗಿ ಮತ್ತು ರಿಕ್ಷಾ ಚಾಲಕ ಮಾಲಕರಿಗೆ ಕೂಡ ಆದಾಯ ತರುವ ನಿಟ್ಟಿನಲ್ಲಿ ಹೆಲ್ಪ್ ಆಗ್ಬೋದು, ಒಟ್ಟಿನಲ್ಲಿ ನಮ್ಮ ರಿಕ್ಷಾ ಚಾಲಕರ ಆದಾಯಕ್ಕೆ ಅನುಕೂಲಕರವಾಗುವ ರೀತಿಯಲ್ಲಿ ಹೆಚ್ಚಿಸುವ ರೀತಿಯಲ್ಲಿ ಬರುವಂಥ ಯಾವುದೇ ಒಂದು ನಿಮ್ಮ ಅಭಿಪ್ರಾಯ ಕೂಡ ನಾವು ಸ್ವೀಕರಿಸ್ತೇವೆ ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ.
ತುಳು ಭಾಷೆ ಸಂಸ್ಕೃತಿಯ ಸೊಗಸು ಕರಾವಳಿಯ ಸೊಗಡನ್ನು ನಮ್ಮ ಟಿವಿಯಲ್ಲಿ ನೋಡುವ ಅವಕಾಶ. ಕರಾವಳಿಗರ ಮನಗೆದ್ದ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ಜಿಯೋ ಟಿವಿಯಲ್ಲೂ ಇದೀಗ ಲಭ್ಯ. ಜಿಯೋ ಸಿಮ್ ಇರುವ ಮೊಬೈಲ್ನಲ್ಲಿ ಜಿಯೋ ಟಿವಿ ಆ್ಯಪ್ ಇನ್ಸ್ಟಾಲ್ ಮಾಡಿ ನಮ್ಮ ಟಿವಿ ಎಂದು ಸರ್ಚ್ ಮಾಡಿ. ನಮ್ಮ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ನೇರ ಪ್ರಸಾರದಲ್ಲಿ ನಿಮ್ಮ ಮೊಬೈಲ್ನಲ್ಲೇ ನೋಡಿ ಆನಂದಿಸಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ತೇಜಸ್ವಿನಿ ಹಾಸ್ಪಿಟಲ್ ಮಂಗಳೂರು ರಿಯಲ್ ರೇನ್ ವೇರ್ ಮತ್ತು ಅಲ್ಜಿಟೆಕ್ ಪ್ರೈಮಾ ಎಕ್ಕಾಫರ್ ಟೆಕ್ನಾಲಜಿನ ಧ್ವನಿಯರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮ್ಮ ಮುಂದೆ ಇಡುತ್ತಿರುವಂಥ ಸಬ್ಜೆಕ್ಟ್ ರಿಕ್ಷಾ ಚಾಲಕರ ಬಗ್ಗೆ ಅವರ ಆದಾಯದ ಬಗ್ಗೆ ಮತ್ತು ಅವರಿಗೆ ನೇರವಾಗಿ ಗ್ರಾಹಕರೊಟ್ಟಿಗೆ ಸಂಪರ್ಕಿಸುವಂತಹ ಮತ್ತು ಒಬ್ಬ ರಿಕ್ಷಾ ಚಾಲಕ ಒಂದು ಬಾಡಿಗೆಗಾಗಿ ತನ್ನ ಸ್ಟ್ಯಾಂಡಲ್ಲಿ ನಿಂತಾಗ ಬಾಡಿಗೆ ಯಾವಾಗ ಬರುತ್ತೆ ಎನ್ನುವಂಥ ಒಂದು ಕಾಯ್ತಾ ಇರುವಾಗ ಅವರ ಮೊಬೈಲಿಗೆ ಒಂದು ದೂರವಾಣಿ ಕರೆ ಬಂದು ಇಲ್ಲಿ ಬಾಡಿಗೆ ಇದೆ ಅಂತ ಹೇಳಿ ಹೇಳುವಂಥ ಒಂದು ಅಪ್ಲಿಕೇಶನ್ ಅಥವಾ ಆ್ಯಪನ್ನು ನಿಟ್ಟೆಯ ವಿದ್ಯಾರ್ಥಿಗಳು ಏನು ಸಂಶೋಧನೆ ಮಾಡಿದ್ದಾರೆ ಆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ಕರೆ ವೀಕ್ಷಕರದ್ದು ಕಾಯ್ತಾ ಇದೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ತೆ, ಹೇಳಿ ಹೇಳಿ ಸರ್. ನಮಸ್ಕಾರ ಸರ್, ನಾನು ಪೂರ್ಣಕುಮಾರ್ ಅಂತ ಸುರತ್ಕಲ್ಲಿಂದ ಮಾತಾಡೋದು. ಹೇಳಿ, ಮಾತನಾಡಿ, ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಅದೇ ನಮ್ಮ ಸುಧಾಕರ್ ಅಂತ ಇದ್ದಾರಲ್ಲ ಸರ್. ಹೌದು. ಅವರು ಅಲ್ಲ, ನಿಮಗೆ ಇದು ಆಟೋ ಪ್ಲೀಸ್ ಅಂತ ಹೇಳಿ ಬರುವಾಗ ಸುಧಾಕರ್ ಅನ್ನೋರು ನನ್ನ ತಿಳಿದ ಮಟ್ಟಿಗೆ ಒಂದು ಏನಾದ್ರು ಎಮರ್ಜೆನ್ಸಿ ಇದ್ರೆ ನಮಗೊಂದು ಹೆಲ್ಪ್ ಮಾಡುದು ಅಥವಾ ತಾನು ಎಲ್ಲಾದ್ರೂ ಹೊರಗಡೆ ಇದ್ರೆ ಬೇರೆ ಆಟೋ ಕಳಿಸೋದು ಇದೆಲ್ಲ ಮಾಡ್ತಿದ್ರು. ಅತ್ತ ಅವರನ್ನ ನೋಡುವಾಗ ನನಗೆ ಬಹಳ ಸಂತೋಷ ಆಯ್ತು. ಅಂದ್ರೆ ಅಂತ ನಮ್ಮ ಆಟೋ ಇದರಲ್ಲಿ ಅಂತವ್ರು ಇದ್ದಾರ ಅಂತ ನೋಡಿದ ಹಾಗೆ ನಮ್ಗೆ ಹೇಳುವಂತ ಇದೆ ಸರ್. ಸುಧಾಕರ್ ಅವರ ಬಗ್ಗೆ ಬಹಳ ಜನರಿಗೆ ಅಭಿಮಾನ ಇದೆ. ತಾನು ಇಲ್ಲದಿದ್ರು, ತಾನು ಬೇರೆ ಕಡೆಯಲ್ಲಿದ್ರು, ಬೇರೆ ಆಟೋ ಕಳಿಸಿ ಅವರೆಲ್ಲ ಸಹಾಯ ಮಾಡ್ತಾ ಇದ್ರು. ಹಾಗೆ ನಮ್ಗೆ ನನಗೂ ಕೂಡ ಮಾಡಿದ್ದಾರೆ ಅವರು ವೈಯಕ್ತಿಕವಾಗಿ. ಹಾಗೆ ಸರ್, ಅದನ್ನ ನಾನು ನಿಮ್ಗೆ ಹೇಳುವ ಅಂತ. ಈ ಡಿಜಿಟಲ್ ಗಿಂತ ಈ ಫೋನ್ ನಂಬರ್ ಡಿಜಿಟಲ್ ಬೇಕು ಸರ್, ಈಗಿನ ಕಾಲದಲ್ಲಿ ಬೇಕು. ಆದ್ರೂ ಅವರ ಒಂದು ಮಾನವೀಯತೆಯನ್ನು ನಾನು ತುಂಬಾ ಇದು ಮಾಡ್ತೇನೆ ಸರ್ ಸುಧಾಕರ್ ಅವರ ಬಗ್ಗೆ ನಮ್ಗೆ. ಹೌದು ಹೌದು ಹೌದು. ಓಕೆ, ಥ್ಯಾಂಕ್ ಯು ಚಿಂತನ್. ಈರ ಮಸ್ತ್ ಆ್ಯಪ್ ದ ಬಗ್ಗೆ ಕೇನೊಂದು ಪೇರು. ಈ ನಿಖಲ್ ಆ್ಯಪ್ಲ ಬೇತೆ ಆ್ಯಪ್ ಎಂಚ ಡಿಫ್ರೆಂಟ್ ಡಿಫ್ರೆನ್ಸ್ ಎಂಚಿನ ಉಂಟು, ವ್ಯತ್ಯಾಸ ಎಂಚಿನ ಎಂಕಲ ಈ ನಾರ್ಮಲಿ ಓಲಂಚಿ ಆ್ಯಪ್ ಓಪನ್ ಮಾಡ್ಲೇವೆ. ಸೊ ಊರಕಲಂಚಿ ಬಿಸ್ನೆಸ್ ಮಾಡೆಲ್ ಬಂದ್ಬಂದು. ಸೊ ಎಂಕಲು ಬೇಸಿಕಲಿ ಎಂಕಲ ಮೇನ್ ಇಂಟೆನ್ಷನ್ ಏನಪ್ಪ ಅಂಡ ಏನ ಡಿಸ್ಟ್ರಾಕ್ಷನ್ ಬೆಲೆಬಲ್ಲಿ ಆ್ಯಪ್ ಯೂಸ್ ಮಾಡ್ಬನಾಗ ಎಂಕಲ ಏನ ಬಿಸ್ನೆಸ್ ಮಾಡೆಲ್ ಇಜ್ಜಿ ಎಂಕಲೇ ಖಾಲಿ ಆಟೋ ರಿಕ್ಷಾದಕ್ಕೂ ಆಗ ಕಸ್ಟಮರ್ಸ್ ಏನ ಒಂದು ಮಾಧ್ಯಮ ಬೋರ್ಡ್ ಕೆಲವು ಕಾಂಟ್ಯಾಕ್ಟ್ ಮಾಡ್ತಾರೆ ಬೇಗ. ಸೊ ಅವೇನ ಪ್ರೊವೈಡ್ ಮಾಡ್ತಾನಲ್ಲ ಐಟೇನ್ ಡಿಸ್ಟ್ರಾಕ್ಷನ್ ಒಂದಿಜ್ಜ. ಸೊ ಒಂದ್ಸಲ ಲಾಗಿನ್ ಮಾಡ್ತದ ಆಕೆನೆ ಕಾಲ್ ಮಾಡ್ಕೊಂಡು ಆಕೆಲ್ಲ ಕೆಲಸ ಮಾಡ್ಕೊಂಡು ಫಿನಿ ಆತೆ. ಮತ್ತೆ ಏನ ಡಿಸ್ಟರ್ಬೆನ್ಸ್ ಮತ್ತೆ ಐಟೇನ್ ಲೈ ಮತ್ತೆ ಏನ ರಿಕ್ವೆಸ್ಟ್ ಮಾಡ್ತೀರಿ ಎಲ್ಲ ಫೀಚರ್ ಮತ್ತೆ ಪಾಡೋಲಿ ಬಸ್. ಎಸ್ ವೇಣುಗೋಪಾಲ್ ಸರ್, ಹಾಗಾದ್ರೆ ಇದನ್ನು ಇಂಪ್ರೂವ್ ಮಾಡುವಂತ ಅವಕಾಶ ಕೂಡ ಉಂಟು ಅಂತ ಹೇಳ್ತಿದ್ರಿ ಈ ಫೀಚರ್ಸ್ ಗಳನ್ನು. ಖಂಡಿತ ಖಂಡಿತ. ನಾನು ಮೊದಲೇ ಹೇಳಿದ ಹಾಗೆ ಇದು ಒಂದು ವಿದ್ಯಾರ್ಥಿಗಳು ಪ್ರಾಯೋಗಿಕವಾಗಿ ಮಾಡಿರುವಂತಹ ಒಂದು ಆ್ಯಪ್, ಸಮಾಜಕ್ಕೆ ಉಪಯೋಗ ಆಗುವಂತದ್ದು. ಹೌದು. ಹಾಗಾಗಿ ನಾವು ಇದನ್ನ ಸಾಧ್ಯವಾದಷ್ಟು ಸರಳವಾಗಿ ಇಟ್ಟಿದ್ದೇವೆ. ಇದರಲ್ಲಿ ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಆಪ್ಷನ್ಸ್ ಉಂಟು ಖಂಡಿತ. ಯಾಕೆಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಏನು ಫೈನಲ್ ಇಯರ್ಗೆ ಬರ್ತಾರೆ, ಮುಂದೆ ಅವರೇ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿ ಈ ಆಪ್ ಅನ್ನ ಒಂದು ವ್ಯಾವಹಾರಿಕ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳುಂಟು. ನಮ್ಮ ಕಾಲೇಜಿನಿಂದ ಅದಕ್ಕೆ ಬೇಕಾದಂತಹ ಎಲ್ಲ ಸಪೋರ್ಟ್ ಅನ್ನ ನಾವು ಕಾಲೇಜಿನಿಂದ ಕೊಡ್ತೀವಿ. ಹಾಗಾಗಿ ಅವರಿಗೆ ಬಿಸ್ನೆಸ್ ಗೆ ಬೇಕಾದ ಟ್ರೈನಿಂಗ್ ಇರಬಹುದು, ಫೈನಾನ್ಷಿಯಲ್ ಸಪೋರ್ಟ್ ಇರಬಹುದು, ತಾಂತ್ರಿಕ ಸಹಾಯ ಇರಬಹುದು, ಇದನ್ನ ನಾವು ಕೊಡ್ತೇವೆ. ಹಾಗಾಗಿ ಇದರಲ್ಲಿ ಮುಂದೆ ಇಂಪ್ರೂವ್ ಮಾಡುವಂತ ಅವಕಾಶಗಳು ತುಂಬಾ ಉಂಟು. ಇದಕ್ಕೆ ಈಗ ಇದನ್ನ ನಾವು ಸ್ವಲ್ಪ ಜನ ಆಟೋ ಚಾಲಕರು ಬಳಸಿ ಆಮೇಲೆ ಅವರಿಂದ ಅಭಿಪ್ರಾಯ ಕೇಳಿಕೊಂಡು ಫೀಡ್ಬ್ಯಾಕ್ ಅನ್ನ ಕೇಳಿಕೊಂಡು ಆಮೇಲೆ ಅವರ ಅನುಕೂಲಕ್ಕೆ ಬೇಕಾದ ರೀತಿಯಲ್ಲಿ ನಾವು ಇದನ್ನ ಇಂಪ್ರೂವ್ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅನ್ನೋದು. ಇನ್ನೊಂದು ವಿಷಯ, ನಾನೀಗ ಸುಧಾಕರ್ ಅವರ ಬಗ್ಗೆ ಬಂದ ಎರಡು ಫೋನ್ ಕಾಲ್ ಇಂದ ನನ್ಗೆ ಏನಾಗ್ತಾ ಇದೆ ಅಂದ್ರೆ ಅವರು ತುಂಬಾ ಜನಗಳಿಗೆ ಸಹಾಯ ಮಾಡುವವರು, ತುಂಬಾ ಜನಾನುಭವಿ ವ್ಯಕ್ತಿ ಅಂತ ಗೊತ್ತಾ ಇದೆ. ನೀವು ಆಗ್ಲೇ ಹೇಳಿದ್ರೆ ಸ್ಮಾರ್ಟ್ ಫೋನ್ ಇಲ್ಲದಿದ್ರೆ ಏನು ಅಂತ. ಹೌದು. ನನ್ಗೆ ಇಲ್ಲಿ ಒಂದು ಉತ್ತರ ಬಂದೇನು ಅಂತ ಹೇಳಿದ್ರೆ, ಸ್ಮಾರ್ಟ್ ಫೋನ್ ಇಲ್ಲದಿದ್ರೆ ನೀವು ನೇರವಾಗಿ ಸುಧಾಕರ್ ಅವರಿಗೆ ಫೋನ್ ಮಾಡಿ.
ಸುಧಾಕರ್ ಅವರು ಗ್ರಾಹಕರ ಪರವಾಗಿ ಸ್ಟ್ಯಾಂಡ್ ಅಲ್ಲಿ ಯಾರಿದ್ದಾರೆ ಅಂತ ಹೇಳಿ ಹುಡುಕಬಹುದು. ಸುಧಾಕರ್ ಅವರ ಹತ್ರ ಸ್ಮಾರ್ಟ್ ಫೋನ್ ಇರ್ತದೆ, ಸುಧಾಕರ್ ಅವರು ಸ್ಟ್ಯಾಂಡ್ ಅಲ್ಲಿ ಇರೋದಿಲ್ಲ, ಅವ್ರು ಎಲ್ಲಿಯೋ ಇರ್ತಾರೆ. ನನ್ನ ಹತ್ರ ಸುಧಾಕರ್ ಅವರ ನಂಬರ್ ಉಂಟು, ನಾನು ಸುಧಾಕರ್ಗೆ ಫೋನ್ ಮಾಡ್ತೇನೆ, ನನಗೆ ನನಗೆ ಒಂದು ರಿಕ್ಷಾ ಬೇಕು ಅಂತ. ಆದ್ರೆ ಸುಧಾಕರ್ಗೆ ಆಟೋ ಸ್ಟ್ಯಾಂಡ್ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಅವರ ಪರಿಚಯದವರು ಮನವರು ಫೋನ್ ಮಾಡೋ ಇದ್ರು ಇರಬಹುದು, ಇಲ್ಲದೇ ಇರಬಹುದು. ಅದಕ್ಕೆ ಸುಧಾಕರ್ ಅವರೇ ಈ ಆಪ್ ಅನ್ನ ಓಪನ್ ಮಾಡಿ ಗ್ರಾಹಕರ ರೀತಿಯಲ್ಲಿ ಸುರತ್ಕಲ್ ಬಸ್ ಸ್ಟ್ಯಾಂಡ್ ಅಂತ ಕೊಡೋದು. ಆಗ ಸುರತ್ಕಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರಿದ್ದಾರೆ ಅಂತ ಸುಧಾಕರ್ ಬೆಂಗಳೂರು ಲಿಸ್ಟ್ ಬರುತ್ತದೆ. ಸುಧಾಕರ್ ರೈ ಅವರಿಗೆ ಫೋನ್ ಮಾಡಿ ಅಡ್ರೆಸ್ ಹೋಗಲಾ ಅಂತ ಹೇಳಿ. ಉದಾಹರಣೆ, ನಮ್ಗೆ ಒಬ್ರು ಫೋನ್ ಮಾಡಿದ್ರು, ನಾವು ರನ್ನಿಂಗ್ ಅಲ್ಲಿದ್ದೇವೆ, ಅಕಸ್ಮಾತ್ ಟ್ರಾಫಿಕ್ ಪೊಲೀಸ್ ನಮ್ಗೆ ಇನ್ನೊಬ್ಬರಿಗೆ ಫೋನ್ ಮಾಡೋ ಆಗುದಿಲ್ಲ ಆ ಟೈಮಲ್ಲಿ ಸಿಗ್ನಲ್ ಅಲ್ಲಿ ಎಲ್ಲ ಇರುವಾಗ. ಆಗ ನಾವು ಒಂದು 5-10 ನಿಮಿಷ ತೆಕೊಳ್ಬೇಕಾಗ, ಅದು ಇದು ಆದ್ರೆ ನಾನು ಇಲ್ಲ ಅವರು ಸೀದಾ ಬೇರೆ ಅವ್ರಿಗೆ ಕಾಲ್ ಹೋಗ್ತದೆ, ಕಾಯುವಂಥದ್ದು ಏನಿಲ್ಲ. ಮತ್ತೆ ನಾವು ಫ್ರೀ ಇದ್ರೆ ರೋಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾವು ಕೂಡ ಅವ್ರಿಗೆ ಅದನ್ನು ಕರೆ ಮಾಡಿ ಹೇಳ್ಬಹುದು. ಚಿಂತನ್, ಇದು ರೂರಲ್ ಏರಿಯಾ ಬೊಕ್ಕ ಸಿಟಿಗೆ ಡಿಫ್ರೆಂಟ್ ಇಂದಾಪಂಡ ವ್ಯತ್ಯಾಸ ಬರ್ಪಂಡ ರೂರಲ್ ಏರಿಯಾ ಪಂಡ ಇರೆಂಕ್ ಆಕ್ಚುಲಿ ಮಸ್ತ್ ಯೂಸ್ ಆಪಿನಿರೆ ರೂರಲ್ ಏರಿಯಾ ಪಂಡ ಸಿಟಿ ಪಂಡ ಇರೆ ಮಸ್ತ್ ಆಟೋ ಮಾತ ಸಿಕ್ಕು ಒಂಜಿ ಬಸ್ ಸ್ಟ್ಯಾಂಡ್ ಕೂಡ ಒಂಜಿ ಬಸ್ ಸ್ಟ್ಯಾಂಡ್ ಬರೀಟ್ ಎಲ್ಲ ಆಟೋ ಹೋಗ್ಬಂದು. ರೂರಲ್ ಏರಿಯಾ ದಕ್ಕೆ ಮಸ್ತ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಕೂಡ ಒಂಜಿ ಆಟೋ ದೈಕ್ ಬೈ ಚಾನ್ಸ್ ಎನ್ಲೆ ನಂಬರ್ ಇಜ್ಜಿ ಬಂದು ಅಕುಲ್ ಅಡೇ ಮುಟ್ಟ ಸ್ಟ್ಯಾಂಡ್ ಮುಟ್ಟ ಪೋಡು ಸ್ಟ್ಯಾಂಡ್ ಮುಟ್ಟ ಪೋದು ಅಕ್ಲೇನ್ ನಮ್ಮ ಅಕಲ ಅಕ್ಲೇನ್ ಆಟೋ ಗೀತ ನೋಟ ಮಾಡು. ವೇಣುಗೋಪಾಲ್ ಸರ್, ಇದು ಒಂದು ವೇಳೆ ಒಬ್ರು ತಡರಾತ್ರಿ ಎಲ್ಲಿಯೋ ಬೇರೆ ಕಡೆಯಿಂದ ರೈಲಲ್ಲಿ ಬರ್ತಾ ಇದ್ದಾರೆ, ಅವರಿಗೆ ಒಂದು 10 ಕಿಲೋಮೀಟರ್ ಇರುವಾಗ ಒಂದು ಆಟೋಗೆ ಈಗಲೇ ಹೇಳಿಡುವ ಅವರು ಸ್ಟೇಷನ್ಗೆ ಬರಲಿ ರೈಲ್ವೆ ಸ್ಟೇಷನ್ಗೆ ಅಂತ ಅನಿಸ್ತದೆ, ಅಂಥವರಿಗೆ ಇದು ಆ್ಯಪ್ ಎಷ್ಟು ಯೂಸ್ ಆಗ್ಬೋದು ಅಂತ. ಖಂಡಿತ, ನೀವು ಕರೆಕ್ಟ್ ಆಗಿ ಹೇಳಿದ್ದೀರಿ. ಏನಂತ ಹೇಳಿದ್ರೆ ಈಗ ಉದಾಹರಣೆಗೆ ರಾತ್ರಿ 10 ಗಂಟೆಗೆ ರಿಕ್ಷಾ ಸ್ಟ್ಯಾಂಡ್ ಎಲ್ಲರೂ ಹೋಗ್ತಾರೆ ಅಂತ ಇಟ್ಕೊಳ್ಳ, ನನ್ನ ಬಸ್ಸು ಒಂದು 10:30 ರೀಚ್ ಆಗ್ತದೆ ಆಟೋ ಸ್ಟ್ಯಾಂಡಿಗೆ. ಅವಾಗ ನಾನು ಎಂತ ಮಾಡೋದು, 10 ಗಂಟೆಗೆ ಅಥವಾ 9:30 ನಾನು ಇಲ್ಲಿಯೇ ಇರ್ತೇನೆ. ಅವಾಗ ಒಂದು ಸರ್ಚ್ ಮಾಡಿ ನೋಡುದು ಆಟೋ ಸ್ಟ್ಯಾಂಡ್ ಅಲ್ಲಿ ಯಾರಿದ್ದಾರೆ ಅಂತ. ಯಾರು ಒಬ್ರು ಇರ್ತಾರೆ, ನನ್ನ ಪರಿಚಯದವರು ಇರ್ಬೋದು, ಪರಿಚಯ ಇಲ್ಲದೆ ಇರುವವರು ಇರ್ಬೋದು, ಅವ್ರಿಗೆ ಒಂದು ಫೋನ್ ಮಾಡಿ ಹೇಳು ನನ್ನ ಬಸ್ 10:30 ಬರ್ತದೆ ಆಟೋ ಸ್ಟ್ಯಾಂಡಿಗೆ, ನೀವು ಸ್ವಲ್ಪ ಅಲ್ಲೇ ವೇಟ್ ಮಾಡಿ ಅಂತ ಹೇಳಿ. ಅವಾಗ ಅವರಿಗೂ ನನ್ನ ಫೋನ್ ಮಾಡಿದ್ದರಿಂದ ಅವರನ್ನು ಅಲ್ಲಿ ಕಾಯ್ಲಿಕ್ಕೆ ಹೇಳಲಿಕ್ಕೆ ಆಗ್ತದೆ, ಒಂದು ಅದೊಂದು ಅವಕಾಶ ಇರ್ತದೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನಾನು ಏನ್ ಹೇಳ್ಬೇಕು ಅಂತೆ, ಇದರಲ್ಲಿ ಒಂದು ವಿಚಾರ ಆಟೋ ಸ್ಟ್ಯಾಂಡ್ ಅಲ್ಲಿ ಇದ್ದುಕೊಂಡು ಲೈನ್ ಹೋಗ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅಥವಾ ಯಾರು ಬುಕ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಆದ್ರೆ ಇದರಲ್ಲಿ ಒಂದು ಲೊಕೇಶನ್ ಆಫ್ ಅಂತ ಒಂದು ಆಪ್ಷನ್ ಉಂಟು. ಅವನು ಲೊಕೇಶನ್ ಆಫ್ ಮಾಡಿದ್ರೆ ಮತ್ತೆ ಅವನು ಗ್ರಾಹಕರ ಲಿಸ್ಟ್ ಅಲ್ಲಿ ಬರುವುದಿಲ್ಲ. ಓಕೆ, ಎಸ್, ಒಂದು ಕರೆ ಕಾಯ್ತಾ ಉಂಟು, ಆ ಬಗ್ಗೆ ಬರ್ತೇನೆ. ನಮಸ್ಕಾರ, ಹಲೋ ಹಲೋ, ನಮಸ್ತೆ, ಹೇಳಿ, ಮಾತನಾಡಿ, ಧ್ವನಿ ಕೇಳಿಸ್ತಾ ಉಂಟು. ನಾಗೇಂದ್ರ ಯತಿನ್ ದೊಡ್ಡ ಬಗ್ಗೆ ಬೇಕು. ನಮಸ್ಕಾರ ಯತಿನ್ ಅವರೇ, ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಹಲೋ, ನಮಸ್ಕಾರ ಯತಿನ್ ಅವರೇ, ಹೇಳಿ, ಧ್ವನಿ ಕೇಳಿಸ್ತಾ ಉಂಟು, ಮಾತನಾಡಿ. ಇದು ಲೊಕೇಶನ್ ಆಟೋ ಚಾಲಕರ ಆ್ಯಪ್ ಲೊಕೇಶನ್ ಮ್ಯಾಂಗ್ಳೂರು ಬರ್ತದೆ ಸರ್? ಓಕೆ, ನಿಮಗೆ ಮ್ಯಾಂಗ್ಳೂರ್ ಬರುತ್ತಲ್ಲ, ನಿಮ್ಗೆ ಮ್ಯಾಂಗ್ಳೂರ್ಗೆ ಬರ್ತದೆ, ಮ್ಯಾಂಗ್ಳೂರ್ಗೆ ಕೂಡ ಬರ್ತದೆ, ಬರುತ್ತೆ ಬರುತ್ತೆ ಬರುತ್ತೆ, ಮ್ಯಾಂಗ್ಳೂರ್ಗೆ ಕೂಡ ಬರ್ತದೆ. ನಿಜವಾಗಿ ಮ್ಯಾಂಗ್ಳೂರ್ಗೆ ಸಿಟಿ ಏರಿಯಾದ ಮೇನ್ ಮಾಡ್ತಾರೆ, ಗ್ರಾಮಾಂತರ ಅಲ್ಲ, ಸಿಟಿ ಏರಿಯಾದೇ ಮೊದಲಾಗಿ ಮೇನ್ ಮಾಡ್ತಾರೆ. ಹೌದು, ಎಸ್, ಬರುತ್ತೆ ಮ್ಯಾಂಗ್ಳೂರಲ್ಲಿ ಕೂಡ ಬರುತ್ತೆ. ಸೊ ಎಲ್ಲಿ ಕೂಡ ಸಿಟಿಯಲ್ಲಿ ಕೂತ್ಕೊಂಡು ಅವರ ಮನೆಯಿಂದ ಆಟೋ ಸ್ಟ್ಯಾಂಡ್ ದೂರ ಉಂಟು ಅಂತಂದ್ರೆ ಅಲ್ಲೇ ಕೂತ್ಕೊಂಡು ಮಾಡ್ಬೋದು. ಇದು ತುಂಬಾ ಟೈಮಲ್ಲಿ ಪೇಷಂಟ್ಗಳಿಗೆ ಕೂಡ ಯೂಸ್ ಆಗುತ್ತೆ, ಅವರು ಆಸ್ಪತ್ರೆ ಹೋಗ್ಲಿಕ್ಕಿದ್ರೆ ಅಥವಾ ವೃದ್ಧರಿಗೆ ಯೂಸ್ ಆಗುತ್ತೆ, ಅವರು ಪುನಃ ರಿಕ್ಷಾಗೋಸ್ಕರ ತುಂಬಾ ದಿನ ಕಾಯ್ಬೇಕಾಗಿಲ್ಲ, ಇನ್ನು ಕೆಲಸದವರನ್ನು ಕಳಿಸಿಕೊಂಡು ರಿಕ್ಷಾ ಅಂತ ಅಂತ ಹೇಳಬೇಕಾಗಿಲ್ಲ. ಸೊ ಮತ್ತೆ ಮಕ್ಕಳಿಗೆ ಕೂಡ, ಚಿಕ್ಕ ಮಕ್ಕಳನ್ನು ಒಂದು ವೇಳೆ ಯಾರಾದರೂ ಬೇರೆ ಕಡೆ ಕಳಿಸ್ಲಿಕ್ಕಿದ್ರೆ ಅವರಿಗೆ ಗೊತ್ತಾಗುತ್ತೆ ರಿಕ್ಷಾ ಯಾರು ರಿಕ್ಷಾ ಚಾಲಕ ವರ್ತ್ ನಮಗೆ ನಂಬಿಕೆ ಅರ್ಹ ಅಂತೇಳಿ ಅವರ ಆ್ಯಪಲ್ಲೇ ಗೊತ್ತಿರ್ತದೆ, ಮತ್ತೆ ಅಂಥವರನ್ನೇ ಅಲ್ಲಿ ಕಳಿಸ್ಲಿಕ್ಕೆ ಕೂಡ ಆಗುತ್ತೆ. ಎಸ್, ಧನ್ವಿತ್, ಕಿತ್ನಾ ಇಸ್ಮೇ ಎಫರ್ಟ್ ಡಾಲ್ನ ಪಡತ ಪೂರಾ ಅಕ್ಸರ್ ಡಾಲ್ಕೋ ಕಿ ಹಮ್ನೆ ಶುರು ಸೇ ಪಢಾಯಿ ಕಿಯಾ ಇಸ್ಕೆ ಲಿಯೆ ಆ್ಯಪ್ ಡೆವಲಪ್ಮೆಂಟ್ ಕೆ ಲಿಯೆ ಔರ್ ಪೂರಾ ಟ್ರಾಯಲ್ ಆ್ಯಂಡ್ ಎರರ್ ಫಿರ್ ಟೆಸ್ಟಿಂಗ್ ಕೆ ಲಿಯೆ ಥೋಡಾ ಟೈಮ್ ಗಯಾ
इसलिए तीन महीना ज़्यादा पूरा एफर्ट डाला और लॉकडाउन के लिए पूरा लॉकडाउन हो था पूरा एफर्ट उसमें ही डाला था। हाँ ओके, लॉकडाउन का टाइम का आपने समय का सदुपयोग किया? हाँ यूज़ किया। यस ओके, आगे तरह इले यस ना वेणुगोपाल हर कहूद सर आगे नेक्स्ट ग्रामांतर भाग के ना कारकड़ी प्रयत्न माताी यशस्सू आगत कॉन्फिडेंस एष्टर मट्टी अंत ಒಂದು ಪ್ರಾಡಕ್ಟ್ ನ ಯಶಸ್ವಿ ಅಥವಾ ಯಶಸ್ವಿ ಆಗದೇ ಇರುವುದು ಗ್ರಾಹಕರ ಸ್ವೀಕಾರದ ಮೇಲೆ ಹೋಗ್ತದೆ. ಮೊದಲನೇದಾಗಿ ಇದು ಒಂದು ನಮ್ಮ ಪ್ರಯತ್ನ ಗ್ರಾಹಕರನ್ನು ತಲುಪುವಂತಹದ್ದು. ಮೊದಲನೇದಾಗಿ ಅಂದ್ರೆ ಇಲ್ಲಿ ರಿಕ್ಷಾ ಚಾಲಕರಿಗೆ ಇದರ ಅನುಕೂಲಗಳು ಗೊತ್ತಾಗಬೇಕು, ಗ್ರಾಹಕರಿಗೆ ಇದರ ಅನುಕೂಲಗಳು ಗೊತ್ತಾಗಬೇಕು. ಇದು ಎರಡು ಗೊತ್ತಾದ ನಂತರ ಈ ಪ್ರಾಡಕ್ಟ್ ಅನ್ನ ಒಂದು ಯಶಸ್ವಿ ಅಂತ ನಾವು ಹೇಳಬಹುದು. ಸ್ವಲ್ಪ ಸಮಯ ತಗೊಳ್ಬಹುದು ಈ ವಿಷಯ ಎಲ್ಲರಿಗೆ ತಲುಪಿ ಅದರ ಉಪಯೋಗಗಳನ್ನು ಕಂಡುಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು, ಆದ್ರೆ ಇದೊಂದು ಉತ್ತಮ ಪ್ರಯತ್ನ ಅಂತ ನನಗೆ ಖಂಡಿತ ಧೈರ್ಯ ಇದೆ. ಮತ್ತೆ ಇದು ಜನಗಳಿಗೆ ಅಂದ್ರೆ ಚಾಲಕರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಇದು ಅನುಕೂಲವಾಗುವಂತಹ ಒಂದು ಅಪ್ಲಿಕೇಶನ್ ಅನ್ನೋದರಿಗೆ ನನಗಿದೆ. ಚಿಂತನ್ ಅಂಚಾಂಡ ಐತೆ ಒಂಜಿ ಸ್ಟ್ಯಾಂಡರ್ಡ್ ಉಡುಪಿದ ಒಂಜಿ ಡ್ಯಾನ ಥಿಯೇಟರ್ ಓಲಾಂಡ ಒಂಜಿ ಸ್ಟ್ಯಾಂಡರ್ಡ್ ದ ಐವ ಜನ ಆಟೋ ಇತ್ತಂಡ ಐವ ಜನ ಆಟೋದ ಡ್ರೈವರ್ ಲಾ ನಿಕ್ಲೆಗ್ ನಂಬರ್ ಕೊರಡ ಅಪುಂಡ ಅಂಚಾಂಡ ಅಕಲ್ ಕೊರಡ ಪಂದಿಜ್ಜಿ ನಂಬರ್ ಅಕಲು ಅಕಲ ಆಪ್ ಇನ್ಸ್ಟಾಲ್ ಮಾಲ್ತದ ಓಕೆ ಐ ಟಕಲ ನಂಬರ್ ಪಾಂಡ ಯಾವ ಆತೆ ಯಾವ ಅಕಲ್ ಲೊಕೇಶನ್ ಆಂದಿ ಬಟ್ ಬ್ಯಾತ್ ಏನ್ ಲ ಮಲ್ ಪೆರಿ ಇಜ್ಜಿ ಆತ್ ಸಿಂಪಲ್ ನಿಕ್ಲೆಗ್ ನಂಬರ್ ಕೊರಡ ಪಂದ ಅಲ ಇಜ್ಜಿ ಏನ ಲ ಇಜ್ಜಿ ಎಂಕಲೆಗ ಏನ ಲ ಕೊರಡ ಪಂದಿಜ್ಜಿ ಅಕಲ್ ಆಪ್ ಡೆ ಫಾರ್ಮ್ ಫಿಲ್ಮ್ ಮಲ್ತ್ ಲೆಕ್ಕ ಮಲ್ಪೋಲಿ ಪಂಡ ಓಕೆ. ಸುಧಾಕರ್ ನಿಮ್ಗೆ ಒಂದು ಹೇಳಿದ ಆಪ್ ಅಲ್ಲಿ ನೀವು ಹೆಸರು ಮತ್ತೆ ಹೇಳಿದ ಆಪ್ ಅಲ್ಲಿ ಇವರ ಆಪ್ಗೆ ಸ್ವಲ್ಪ ವ್ಯತ್ಯಾಸ ಉಂಟು. ಯಾಕೆಂದ್ರೆ ನಮ್ಗೆ ಹೇಳಿದ ನಮ್ಮ ಗಾಡಿ ನಂಬರ್ ನಮ್ಮ ಲೈಸೆನ್ಸ್ ಡಿಎಲ್ ನಂಬರ್ ಎಲ್ಲ ಅವ್ರಿಗೆ ಕೊಡ್ಬೇಕು, ಯಾಕೆಂದ್ರೆ ಅದನ್ನ ಅವ್ರಾಗ ಹೇಳಿದಾಗಿಲ್ಲ ಏನಾದ್ರೂ ಒಂದು ತೊಂದರೆ ಆದ್ರೆ ಅದು ಇಮಿಡಿಯೇಟ್ಲಿ ಸ್ಟೇಷನ್ಗೆ ಹೋಗ್ತದೆ. ಆದ ಕಾರಣ ಅದು ಯಾರು ಡ್ರೈವರ್ ಯಾವ ಗಾಡಿ ಆ ಸಂದರ್ಭದಲ್ಲಿ ಅವ್ರಿಗೆ ಅದನ್ನು ಮಾಹಿತಿ ತಿಳುಗಳು ಆಗದಿದ್ರು ಅದರ ಮೇಲೆ ಆದರೂ ಆ ಗಾಡಿಯನ್ನು ಯಾರ ಗಾಡಿ ಹೇಗಿಂತ ಅವ್ರಿಗೆ ತಿಳ್ಕೊಳ್ಬೇಕಾದ್ರೆ ಇದೆಲ್ಲ ಅಗತ್ಯ ಕೂಡ ಉಂಟು ಸುರಕ್ಷತೆ ದೃಷ್ಟಿ. ಅದ ಕಾರಣ ಕೂಡ ಮತ್ತೆ ಅವರಿಗೆ ಕೂಡ ಅದು ಒಂದು ಈಗ ನಾನು ಉದಾಹರಣೆ ಬಾಡಿಗೆ ಹೋಗಿ ನಾನು ಹೋಗ್ಲಿಲ್ಲ ಏನಾದ್ರೆ ಅವರಿಗೆ ಕೂಡ ಡೀಟೇಲ್ಸ್ ಒಂದು ಬೇಕಾಗ್ತದೆ. ಉದಾಹರಣೆ ಅವರಿಗೆ ಕೂಡ ಇಂಥ ಗಾಡಿ ಇಷ್ಟು ಗಂಟೆಗೆ ಹೋಗಿದೆ ಅದಕ್ಕೆಲ್ಲ ಕಾರಣವಾಗಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ ನಾವು ಕೊಡ್ತೇವೆ ಅಂತ ಕೂಡ ಹೇಳಿದೆ. ಅವರ ಅಲ್ಲಿ ಹಾಗೆ ನಮ್ಗೆ ಹೇಳಿದ್ದಾರೆ ನಿಮ್ದು ಡೀಟೇಲ್ಸ್ ಕೊಡ್ಬೇಕಾಗ್ತದೆ. ಒಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ ಮಾತಾಡಿ ಧ್ವನಿ ಕೇಳಿ. ಹಲೋ ನಮಸ್ತೆ ಧ್ವನಿ ಕೇಳಿಸ್ತಾ ಉಂಟು ಮಾತನಾಡಿ ಹೇಳಿ. ಅಂದ್ರೆ ಈಗ ನೋಡಿ ಈಗ ಒಂದು ರಿಕ್ಷಾ ಸ್ಟ್ಯಾಂಡ್ ನಲ್ಲಿ ಒಂದು 40-50 ರಿಕ್ಷಾ ಇರ್ತದೆ. ಈಗ ಕೆಲವರು ಅಕ್ಷರಸ್ಥರಿರ್ತಾರೆ ಗೊತ್ತಿದ್ದವರು ಆಪ್ ನ ಬಗ್ಗೆ ಗೊತ್ತಿದ್ದವರು ಇರ್ತಾರೆ. ಈಗ ಕನೆಕ್ಟ್ ಆಗಿ ಆಗಿ ಕೆಲವು ಅವರು ಪರ್ಮನೆಂಟ್ ಒಂದು ಜನವನ್ನು ಇರ್ತಾರೆ ಆಗ ಬಾಕಿಯವರೆಲ್ಲ ದುಡಿಯವರಿಗೆಲ್ಲ ಅದರಲ್ಲಿ ನಷ್ಟ ಆಗುದಿಲ್ವಾ ಒಂದು ಪ್ರಶ್ನೆ. ಮತ್ತೆ ಈಗ ಒಂದು ರಿಕ್ಷಾ ಸ್ಟ್ಯಾಂಡ್ ಗಿಂತ ಒಂದು ಈಗ ಹೊಯ್ಗೆ ಬಜಾರ್ ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಆದ್ರೆ ಬೋಳಾರದಲ್ಲಿ ಪ್ಯಾಸೆಂಜರ್ ಕರೀತಾರೆ ನಮ್ಗೆ ಅವಾಗ ನಾವು ಮೀಟರ್ ಚಾಲ್ತಿ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ಲ ಅವರನ್ನು ಪಿಕಪ್ ಮಾಡಿದ್ಮೇಲೆ ಚಾಲ್ತಿ ಮಾಡೋದು ಅದೇ ಅಲ್ಲಿ ತನಕ ಹೋಗುವಂತದ್ದು ನಮ್ಗೆ ಲಾಸ್ ಆಗುದಿಲ್ವಾ ಅಥವಾ ಈ ಇವರಿಗೆ ಅಲ್ಲಿ ಮನೆ ಹತ್ರವೇ ರಿಕ್ಷಾ ಸಿಗುದಾದ್ರೆ ನಮ್ಗೆ ಅವ್ರಿಗೆ ಸಹ ನಾವು ಹೀಗೆ ಹೊಯ್ಗೆ ಬಜಾರಿಂದ ಬೋಳಾರಿಗೆ ಬಂದ್ರೆ ಎಕ್ಸ್ಟ್ರಾ ಪೇ ಆಗ್ತದಲ್ಲ ಅದಕ್ಕೆಲ್ಲ ಏನ್ ಮಾಡ್ತಾರೆ ಒಂದು ಎರಡರಲ್ಲಿ ಈ ಯಾರನವರಿಗೆ ಇದ್ರಲ್ಲಿ ಏನು ಲಾಭ ಯಾವ ಉದ್ದೇಶದಿಂದ ಮಾಡಿದ್ರು ಈಗ ಓಲಾ ಎಲ್ಲ ಮಾಡಿ ಮೊದ್ಲೆಲ್ಲ ಅದ್ರಲ್ಲಿ ಇದನ್ನ ಇದ್ ಮಾಡ್ತಿದ್ರು ಇದು ಅಂತದೇನು ಇದು ಅವರ ಲಾಭದ ಉದ್ದೇಶದಲ್ಲಿ ಮಾಡ್ತಿದ್ರೆ ಸ್ವಲ್ಪ ಅದನ್ನ ಡಿಸಿ ಹೇಳ್ತಿದ್ರೆ ಒಳ್ಳೇದು. ಓಕೆ, ಇದಕ್ಕೆ ಸುಧಾಕರ್ ಅವರು ಉತ್ತರ ಕೊಡ್ತಾರೆ ಮತ್ತೆ ವೇಣುಗೋಪಾಲ್ ಕೊಡ್ಬೋದು ಅಂತ ಅನಿಸ್ತಾ ಉಂಟು. ಮೊದಲು ಸುಧಾಕರ್ ಸರ್, ಯಾಕೆಂದ್ರೆ ಈಗ ಅವ್ರು ಹೇಳಿದಾಗೆ ಕೆಲವು ಇವರದ್ದು ನಮ್ಮ ವೇಣುಗೋಪಾಲ್ ಅವರು ಹೇಳಿದ್ರು ಇದು ನಾವು ಜನರಿಗೆ ಮತ್ತು ಆಟೋ ಚಾಲಕರಿಗೆ ಒಂದು ನಮ್ಮ ಲೆಕ್ಕ ವಿದ್ಯಾರ್ಥಿಗಳಲ್ಲಿ ಸಪೋರ್ಟಿಂಗ್ ಅಂತ. ಮತ್ತೊಂದು ಅಪ್ಪನವರು ಹೇಳ್ತಾರೆ ನಾವು ಕೂಡ ನಿಮ್ಮಾಗಿ ಒಂದು ವ್ಯವಹಾರ ಮಾಡುದು ನಮ್ಗೆ ಏನು ದೊಡ್ಡ ಏನು ಬೇಡ ಯಾಕಂದ್ರೆ ನಾವು ಇದಕ್ಕೆ ಒಂದು ಬಂಡವಾಳ ಹಾಕಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ಪರ್ಮಿಷನ್ ತಗೊಂಡು ಅಷ್ಟೆಲ್ಲ ಡಿಸ್ಕಸ್ ಮಾಡಿ ಅದಕ್ಕೆ ನಮ್ಗೆ ಕೂಡ ಒಂದು ಖರ್ಚಿಂದ ಅದಕ್ಕೆ ನಾನು ನಿಮ್ಮ ದೊಡ್ಡ ಏನು ಕೇಳುದಿಲ್ಲ ಏನೊಂದು 50 ರೂಪಾಯಿಯಲ್ಲಿ ನಾವೊಂದು 5 ರೂಪಾಯಿ ಏನು ಕೇಳ್ತೇವೆ ಅಷ್ಟೇ ಅಂತ. ಮತ್ತೆ ಈಗ ವೇಣುಗೋಪಾಲ್ ಸರ್ ಹೇಳಿದಾಗೆ ನಮ್ದು ಏನು ಅದಕ್ಕೆ ಯಾವುದು ಹಣ ತಗೊಳ್ಳೋದಿಲ್ಲ ಫ್ರೀ ಅಂತ ಹೇಳಿದ್ದಾರೆ. ಇವರು ನಮ್ಮ ಇವರು ಅಂತ ಈಗ ಹೇಳಿದ್ದಾರೆ 5 ರೂಪಾಯಿ ನಮ್ಗೆ ತಗೊಳ್ತೇವೆ
ಇನ್ನೊಂದು ಪ್ರಶ್ನೆ, ಹೊಯ್ಗೆ ಬಜಾರ್ ಅಲ್ಲಿ ನೀವು ನಿಮ್ಮ ಆಟೋ ಉಂಟು ಸ್ಟ್ಯಾಂಡ್ ಅಲ್ಲಿ, ಬೋಳಾರದಿಂದ ಒಂದು ಕಾಲ್ ಬಂತು ಅಂತಂದ್ರೆ ನಿಮ್ಮ ಮೀಟರ್ ಅಲ್ಲಿಂದಲೇ ಹಾಕ್ಬೇಕಾಗ್ತದೆ, ಅಲ್ಲಿಂದಲೇ ಹಾಕ್ಬೇಕು. ಉದಾಹರಣೆ, ನಾನು ಈಗ ಸುರತ್ಕಲ್ಲಲ್ಲಿ ಇದ್ದೇನೆ, ನಮ್ಗೆ ಅವರು ಸಾಧಾರಣ ಒಂದು ಗೋವಿಂದಾಸ್ ಕಾಲೇಜ್ ಹೇಳಿದ್ರೆ ನಾನು ಸ್ಟ್ಯಾಂಡ್ ಗೆ ಬರುವಾಗ ಅಲ್ಲಿಂದಲೇ ಮೀಟರ್ ಹಾಕಿ ಬರ್ತೇನೆ. ಹೊಯ್ಗೆ ಬಜಾರ್ ಸುರತ್ಕಲ್ ಅವ್ರಿಗೆ ಮಂಗಳೂರದ್ದು ಕೊಡುದಿಲ್ಲ, ಅಥವಾ ಅಲ್ಲೇ ಪರಿಸರದ ಅವ್ರಿಗೆ, ಈಗ ಹೊಯ್ಗೆ ಬಜಾರ್ ಅವ್ರಿಗೆ ಅವರಿಗೆ ಬೋಳಾರಕ್ಕೆ ಬರಬೇಕಾದ್ರೆ ಹೊಯ್ಗೆ ಬಜಾರ್ನ ಪರಿಸರದ ಅವರಿಗೆ ಕೊಡ್ತಾರೆ, ಇಲ್ಲದ ಬೋಳಾರ ಪರಿಸರದಲ್ಲಿ ಯಾರು ಸ್ಟ್ಯಾಂಡ್ ಅವರಿಗೆ ಕೊಡ್ತಾರೆ. ಒಂದು ಒಂದು ಕಿಲೋಮೀಟರ್ ನ ದೂರದಿಂದ ಯಾರನ್ನು ಕೂಡ ಕರೆಯುವುದಿಲ್ಲ, ಕರೆದು ಕೂಡ ಲಾಸ್ ಅಲ್ಲ ಪಾರ್ಟಿ. ನೀವು ಉದಾಹರಣೆ ಒಂದೂವರೆ ಕಿಲೋಮೀಟರ್ 30 ರೂಪಾಯಿಗೆ ಹೋಗುವ ಇವನೊಂದು ಒಂದು ಕಿಲೋ ಮುಂಚೆ ಕರೆದ್ರೆ ಎರಡೂವರೆ ಕಿಲೋಮೀಟರ್ ಚಾರ್ಜ್ ಮಾಡ್ತೀನಿ, 50 ರೂಪಾಯಿ ಕೊಡ್ಬೇಕಾಗ್ತದೆ. ಈಗ ಈ ಮೊದ್ಲು ಹೇಳಿದಾಗೆ ಏನ್ ಗೋಪಾಲ್ ಸರ್ ಮತ್ತು ಇವರು ಹೇಳಿದಾಗೆ ಗ್ರಾಹಕರಿಗೆ ಮತ್ತು ಆಟೋ ಚಾಲಕನಿಗೆ ಇದು ಒಂದು ಉಪಯೋಗ ಆಗ್ಬೇಕು ಅಂತ ಮಾಡುದು, ಹಾಗೆ ಮಾಡಿದ್ರೆ ಉಪಯೋಗ ಎಲ್ಲಿ ಆಗ್ತದೆ, ಜಾಸ್ತಿ ಆಗ್ತದೆ ಅಲ್ಲ. ಹೌದೌದು. ವೇಣುಗೋಪಾಲ್ ಅವ್ರು ಏನ್ ಹೇಳ್ತೀರಿ ಈ ಬಗ್ಗೆ? ಸುಧಾಕರ್ ಅವರು ಸರಿಯಾಗಿ ಹೇಳಿದ್ದಾರೆ ಅಲ್ಲಿ. ಇಲ್ಲಿ ಅವರ ಎರಡು ಪ್ರಶ್ನೆಗೆ ಎರಡು ಉತ್ತರ ಕೊಡ್ತೇನೆ. ಮೊದಲನೇ ಪ್ರಶ್ನೆ ದುಡ್ಡಿನ ವಿಷಯಕ್ಕೆ, ದುಡ್ಡಿನ ವಿಷಯ ಇಲ್ಲಿ ನಮ್ಮ ಆ್ಯಪಿಗೆ ನಾವು ಯಾವುದೇ ನಾನಾಗಲೇ ಹೇಳಿದಾಗೆ ದುಡ್ಡಿನ ವ್ಯವಹಾರವನ್ನ ನಮ್ಮ ಆ್ಯಪಿಗೆ ನಾವು ಲಿಂಕ್ ಮಾಡಲಿಲ್ಲ. ಆಟೋ ಚಾಲಕರ ರೇಟ್ ಏನಿದೆ, ಅವ್ರು ಎಲ್ಲಿಂದ ಎಲ್ಲಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ, ಅದು ಪೂರ್ತಿ ಆಟೋ ಚಾಲಕರಿಗೆ ಅವರ ಸಂಘದವರು ಹೇಗೆ ತೀರ್ಮಾನ ಮಾಡ್ತಾರೆ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗುವಂತದ್ದು. ನಾವು ನಮ್ಮ ಆ್ಯಪಿನ ಮೂಲಕ ಅದರ ಯಾವುದೇ ವ್ಯವಹಾರವನ್ನು ಮಾಡ್ತಾ ಇಲ್ಲ, ಅದು ಚಾಲಕರಿಗೆ ಬಿಟ್ಟದ್ದು. ಎರಡನೇ ವಿಷಯ ಅವರು ಕೇಳಿದ್ದು, ನಾವು ಡೆವಲಪ್ ಮಾಡಿದ್ದೇವೆ ನಮ್ಗೇನು ಲಾಭ ಅಂತ ಹೇಳಿ. ಒಳ್ಳೆ ಪ್ರಶ್ನೆ. ನಮಗೆ ಲಾಭ, ನಾನು ಆಗ್ಲೇ ಹೇಳಿದಾಗೆ ನಮ್ಮದೊಂದು ವಿದ್ಯಾಸಂಸ್ಥೆ, ವಿದ್ಯಾಸಂಸ್ಥೆಗೆ ಲಾಭ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಜ್ಞಾನಾರ್ಜನೆ. ನಾವು ಹೇಳಿದ್ದೇವೆ ನಮಗೆ ಇಬ್ರು ಸ್ಟೂಡೆಂಟ್ಸ್ ಇದನ್ನ ಡೆವಲಪ್ ಮಾಡಿದ್ದಾರೆ, ಆಗ್ಲೇ ಧ್ವನಿತ್ ಅವರು ಹೇಳಿದಾಗೆ ರಜೆಯಲ್ಲಿ ತುಂಬಾ ಕಲ್ತಿದ್ದಾರೆ ಅವರು. ನಮ್ಮ ಶೈಕ್ಷಣಿಕ ಸಂಸ್ಥೆಗೆ ಲಾಭ ಏನು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಕಲ್ತಂತದ್ದು. ಹೌದು, ಇಬ್ರು ವಿದ್ಯಾರ್ಥಿಗಳು ತುಂಬಾ ಕಲ್ತಿದ್ದಾರೆ, ಅದರೊಟ್ಟಿಗೆ ನಾನು ಕಲ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಶಿಕ್ಷಕರ ಮತ್ತೆ ವಿದ್ಯಾರ್ಥಿಗಳ ಸಂಬಂಧ ಹೇಗೆ ಅಂತ ಹೇಳಿದ್ರೆ ಅವರೊಟ್ಟಿಗೆ ನಾವು ಕಲಿಯುವಂತದ್ದು. ಹೌದು, ಈಗಿನ ತಂತ್ರಜ್ಞಾನದಲ್ಲಿ. ಹೌದು ಅಲ್ಲ, ನನ್ಗೆ ಅದೇ ನಾನು ಅದಕ್ಕೆ ಹೇಳ್ತಾ ಇದ್ದೆ. ಈಗ ನೀವು ಅನಂತ ಶಯನ ಅಂತ ಹೇಳಿದ್ರಿ ಕಾರ್ಕಳದಲ್ಲಿ, ಅದರಿಂದ 1 ಕಿಲೋಮೀಟರ್ ದೂರದಿಂದ ಒಬ್ಬ ಗ್ರಾಹಕ ಫೋನ್ ಮಾಡಿ ಕರೆದ್ರೆ ಅವರು ಅಲ್ಲಿಂದಲೇ ಮೀಟರ್ ಆನ್ ಮಾಡಿ ಹೋದಾಗ 1 ಕಿಲೋಮೀಟರ್ಗೆ 20-22 ರೂಪಾಯಿ ಅಲ್ಲೇ ಆಯಿತು ಅಂತ ಆದರೆ, ನಾನು 1.5 ಕಿಲೋಮೀಟರ್ ನಂತರ ರೇಟ್ ಜಾಸ್ತಿ ಆಗೋದು ಬೇರೆ ವಿಚಾರ, ಆದರೆ 22 ರೂಪಾಯಿ ಖರ್ಚಾಯಿತು ಅಂತಂದರೆ ಅಲ್ಲಿಂದ ಒಂದು ಸುತ್ತಾಡಿ ಬರುವಾಗ ಒಂದು 52 ಆಯಿತು ಅಂತ ಹೇಳಿದ್ರೆ ಆಗ ಆ ಗ್ರಾಹಕ ಏನು ಹೇಳ್ತಾನೆ, ನನಗೆ ಅಲ್ಲಿಂದ ಯಾಕೆ ಕರೆಸುವುದು, ನನ್ನ ಮನೆಯ ಹೊರಗೆ ನಿಂತು 5 ನಿಮಿಷ ವೇಟ್ ಮಾಡ್ತೇನೆ ಅಂತ ಅಂದುಕೊಳ್ಳಬಹುದಾ? ಇದು ನಿಮ್ಗೆ ಏನು ಅನಿಸ್ತದೆ, ಕರೆ ಮಾಡಿದವರ ಪ್ರಶ್ನೆ ವ್ಯಾಲಿಡ್ ಅಂತ ಅನಿಸ್ತಾ ಉಂಟು, ನಿಮ್ಗೆ ಅಭಿಪ್ರಾಯ ಹೇಳಿ. ಅಲ್ಲ, ಖಂಡಿತ ಖಂಡಿತ. ಯಾಕೆಂತ ಹೇಳಿದ್ರೆ ಈಗ ಉದಾಹರಣೆಗೆ ನನ್ನ ಮನೆಯಿಂದ ಸ್ವಲ್ಪ ಹೊರಗೆ ಹೋದಾಗ ಒಂದು ಹೈವೇ ಉಂಟು, ಅಲ್ಲಿ ರಿಕ್ಷಾಗಳು ಬರ್ತಾ ಇರ್ತದೆ, ನಾನು ಸರ್ವಿಸ್ ರಿಕ್ಷಾದಲ್ಲಿ 5 ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡ್ ಹೋಗ್ಬೋದು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಆಪ್ ಅನ್ನು ಉಪಯೋಗಿಸಬೇಕಾಗಿಲ್ಲ. ಇದು ಸಂದರ್ಭ ಯಾವಾಗ ಅಂತ ಹೇಳಿದ್ರೆ ನನಗೆ ಮೇನ್ ರೋಡ್ ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ವಯಸ್ಸಾಗಿರ್ಬೋದು, ಶರೀರ ಇಲ್ಲದೆ ಇರ್ಬೋದು, ಜೋರಾಗಿ ಮಳೆ ಬರ್ತಾ ಇರ್ಬೋದು ಯಾವುದೋ ಕಾರಣಕ್ಕೆ, ಅಥವಾ ನನ್ನ ಮನೆ ಎದುರು ಇರುವ ಸರ್ವಿಸ್ ರೋಡ್ ಅಲ್ಲಿ ರಿಕ್ಷಾಗಳಿಗೆ ಬರುವುದಿಲ್ಲ, ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಹಾಗೆ ಆಗಿದೆ. ಅಂತ ಸಂದರ್ಭದಲ್ಲಿ ಆಟೋ ಸ್ಟ್ಯಾಂಡ್ ಇಂದಾನೇ ಕಳಿಸಬೇಕು, ಅದಕ್ಕೆ ಚಾಲಕರು ಏನ್ ದುಡ್ಡು ಹೇಳ್ತಾರೋ ಅದನ್ನ ಕೊಡ್ಲಿಕ್ಕೆ ನಾನು ತಯಾರಿ ಇರಬೇಕು. ಎಕ್ಸಾಕ್ಟ್ಲಿ, ನಮ್ಮ ನಮ್ಮ ಅನುಕೂಲತೆ ತಕ್ಕಂತೆ ಇದನ್ನು ಬಳಸಬೇಕು ನಾವು ಅಂತ. ಆಗ ಕೆಲವೊಮ್ಮೆ ಹಣದ ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ಆಗ ಸರ್ವಿಸ್ ಮುಖ್ಯ ಅಂತ. ಖಂಡಿತ ಸಂದರ್ಭದಲ್ಲಿ ನಮ್ಮ ಆಪ್ ಉಪಯೋಗ ಆಗುವಂತದ್ದು. ಮತ್ತೆ ಇನ್ನೊಂದು ಪ್ರಶ್ನೆ ಅವ್ರು ಕೇಳಿದ್ರು ಏನಂತ ಹೇಳಿದ್ರೆ, ಅನಕ್ಷರಸ್ಥ ಚಾಲಕರಿದ್ರೆ, ಚಾಲಕರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲದೆ ಇದ್ರೆ ಅವರಿಗೆ ಲಾಸ್ ಆಗ್ತದ ಅನ್ನೋದು ಒಂದು ಮುಖ್ಯ ಪ್ರಶ್ನೆ, ಇದು ನಮಗೂ ಬಂದಿತ್ತು. ಇಲ್ಲಿ ನಾನೇನು ಹೇಳುದು ಅಂತ ಹೇಳಿದ್ರೆ, ಖಂಡಿತ ಅವರಿಗೆ ಲಾಸ್ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ, ಈಗಾಗಲೇ ಹೇಳಿದಾಗ ಸುಧಾಕರ್ ಅವರ ಫೋನ್ ನಂಬರ್ 200 ಜನರ ಹತ್ರ ಉಂಟು, ಅಷ್ಟು ಫೋನ್ ಈಗ ಇನ್ನೊಬ್ರು ಡ್ರೈವರ್ ಸುರತ್ಕಲ್ಲಿರುವವರದ್ದು ಒಂದು 10 ಜನರ ಹತ್ರ ಕೂಡ ಇರ್ಲಿಕ್ಕಿಲ್ಲ, ಇಬ್ಬರ ಮಧ್ಯೆ ವ್ಯತ್ಯಾಸ ಇದೆ. ಅದು ವ್ಯಕ್ತಿತ್ವದ ಮೇಲೆ ಹೋಗ್ತದೆ. ಒಂದು ನಾವು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತೇವೆ, ಒಂದು ಕರೆ ಬಹುಶಃ ಕಾಯ್ತಾ ಉಂಟು ಅಂತ ಅನ್ಕೊಂಡಿದ್ದೇನೆ. ಕೊನೆಯ ಕರೆಯನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ತೆ. ಹಲೋ, ಓಕೆ, ಆ ಕರೆಯನ್ನು ಮತ್ತೆ ಸ್ವೀಕರಿಸ್ತೆ.
ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವುದಕ್ಕಿಂತ ಮೊದಲು ಒಬ್ಬೊಬ್ಬರೇ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ಮಂಡಿಸಬಹುದು. ಚಿಂತನ್ ದಾದಾಪನ್ಪೇರೆ ಎಂಡೆಡ್ ಎಂಡೆಡ್ ಏನಪ್ಪ ಕಂಡ ನಮ್ಮ ಒಂಜಿ ಯೂಸರ್ ಫ್ರೆಂಡ್ಲಿ ಆ್ಯಪ್ ಅಲ್ದ ಏನಲ್ಲ ಈಗ ಜಾಸ್ತಿ ಎಲ್ಲ ಟೆಕ್ನಾಲಜಿಕಲ್ ಜ್ಞಾನ ಬೋರ್ಡ್ ಬಂದಿಚ್ಚಿನ ಯೂಸ್ ಮಾಡ್ತೇವೆ ಬೇರೆ ಮೊಬೈಲ್ ಯೂಸ್ ಮಾಡ್ಕೇರೆ ಗೊತ್ತಲ್ಲ ಆತೆ ಒಂಜಿ ಕಾಲ್ ಮಾಲ್ಪೇರೆ ರಿಕ್ಷಾ ಬೋರ್ಡ್ ಓ ರಿಕ್ಷಾ ಸ್ಟ್ಯಾಂಡ್ ಟೈಪ್ ಮಾಲ್ಪುನು ಕಾಲ್ ಮಾಲ್ಪುನು ಆತೆ ಮತ್ತೆ ಏನೆಲ್ಲ ಎಕ್ಸ್ಟ್ರಾ ಏನೆಲ್ಲ ಬೋರ್ಡ್ ಬಂದಿಜ್ಜಿ. ಓಕೆ ಎಸ್ ಓಕೆ ಎಸ್ ಧನ್ವಿತ್ ಫೈನಲ್ ವರ್ಡ್ಸ್. ये ऐप सिर्फ कस्टमर के लिए और ऑटो स्टैंड के लिए हमने कुछ फ्री में कमीशन वो सिंपल ऐप बनाया है और हम इसमें ज़्यादा फीचर्स भी डालेंगे और जल्दी ओके सुधाकर सर कोने दगे नहीं तेरे कोने दगे नहीं कल यार योर योर ये लेता कि योर यार के स्टोन तो योर आप लोड इधर मार्ट बोर्ड तो योर अदर यार योर जो सरिंग अवर जो इगर नमा समर्थ और ये लेता अब तो मारो और की बिट्टे शेयर ಯಾರು ನಮ್ಮ ರಿಷದವ್ರಿಗೆ ಕೂಡ ಸಮರ್ಥವ್ರು ಹೇಳಿದ್ದಾರೆ ನೀವು ಮಾಡಲೇಬೇಕು ಅಂತ ನಾವೇನು ಆರ್ಡರ್ ಮಾಡಿದ್ದಿಲ್ಲ. ನೀವು ನೋಡಿ ನಿಮ್ಗೆ ಆಗುದಾದ್ರೆ ಅದನ್ನು ಕಂಟಿನ್ಯೂ ಮಾಡಿ, ಇಲ್ಲಾದ್ರೆ ಮಾಡಬೇಡಿ. ಆದ ಕಾರಣ ನಾವು ನಾನೊಂದು ರಿಕ್ಷದಾಗಿ ಹೇಳುದು, ರಿಕ್ಷದ ಡ್ರೈವರ್ ಆಗಿ ಎಂತ ಹೇಳ್ತೇನೆ ಅಂದ್ರೆ ಜನರಿಗೆ ಇದು ಜನರಿಗೆ ಕೂಡ ಒಳ್ಳೇದು, ನಮ್ಮ ರಿಕ್ಷಾ ಚಾಲಕರಿಗೆ ಕೂಡ ಒಳ್ಳೇದು. ನಿಮ್ಗೆ ನೀವು ಒಮ್ಮೆ ಅದನ್ನು ಅಪ್ಲೋಡ್ ಮಾಡಿ ನೋಡಿ, ನಿಮ್ಗೆ ಆಗುದಿಲ್ಲ ಮತ್ತೆ ಅದನ್ನು ಬಿಟ್ಟು ಬಿಡ್ಬೋದು. ಏನು ನಾವು ಅಡ್ವಾನ್ಸ್ ಅದೇನಾದ್ರೂ ಬಂಡವಾಳ ಏನಾದ್ರು ದೊಡ್ಡ ಹಾಕ್ಲಿಕ್ಕೆ ಏನಿಲ್ಲ. ಆಲ್ರೆಡಿ ಅದಕ್ಕೆ ಮೊದಲ ಹಣ ಜನರ ಉಪಯೋಗಕ್ಕೆ ಮಾಡಿದ್ದಾರೆ, ಎಲ್ಲರೂ ಅದನ್ನೊಂದು ಉಪಯೋಗ ಮಾಡಿ ನೋಡಬಹುದು. ಆದ ಕಾರಣ ಯಾರಿಗೆ ಇದರಲ್ಲಿ ತೊಂದರೆ ಆಗುವಂತದ್ದು ಏನೂ ಇಲ್ಲ ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಏನು ಆದ್ರೂ ಕೂಡ ಒಂದಿಷ್ಟು ಲಾಭನೇ ಲಾಭ ಆಗದಿದ್ರು ಲಾಸ್ ಏನಂತೂ ಗ್ಯಾರಂಟಿ ಇಲ್ಲ. ಎಲ್ಲರಿಗೂ ಒಮ್ಮೆ ಉಪಯೋಗ ಮಾಡಿ ನೋಡಬಹುದು. ಸ್ಮಾರ್ಟ್ ಫೋನ್ ಇಲ್ಲದ ಕೆಲವರು ಇರ್ತಾರೆ, ನಮ್ಗೆ ಗೊತ್ತಿಲ್ಲ ಅದು ಇಲ್ಲ, ಅದು ಮತ್ತೆ ಗೊತ್ತಾಗ್ತದೆ. ಏನು ಕೂಡ ಒಮ್ಮೆ ಪರಸ್ಪರ ಮಾತಾಡಿಕೊಂಡಾಗ ಗೊತ್ತಾಗಬಹುದು. ಅದ ಕಾರಣ ಇವರು ನಮ್ಮ ಒಂದು ವೇಣುಗೋಪಾಲ್ ಸರ್ ಹೇಳಿದಾಗೆ ವಿದ್ಯಾರ್ಥಿ ಅವರು ಒಂದು ಒಳ್ಳೆ ಆಪ್ ಅನ್ನು ಮಾಡಿದ್ದಾರೆ, ಯಾಕೆಂದ್ರೆ ಅವರು ಈಗಲೇ ಹೇಳಿದ್ರು ಹಣ ತಗೊಳ್ಳೋದಿಲ್ಲ. ಇದನ್ನು ಕೂಡ ಜನರು ಯೂಸ್ ಮಾಡಿದೆ, ಅವರೊಂದು ಆ್ಯಪ್ ಮಾಡೋದಕ್ಕೆ ಕೂಡ ಅವರಿಗೆ ಕೂಡ ಒಂದು ಖುಷಿ ಆಗ್ತದೆ, ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಸಾರ್ವಜನಿಕ ಜನರು ನಾವೇನಾದರೂ ಮಾಡಿದ್ದಾರೆ ಅದಕ್ಕೆ ಬೆಂತರ್ತಾರೆ ಅಂತ ಒಂದು ಭಾವನೆ ಅವರಿಗೆ ಕೂಡ ಬರ್ತದೆ. ಮುಂದಿನ ದಿನಗಳಲ್ಲಿ ಬೇರೆ ಕೂಡ ಅವ್ರಿಗೆ ಒಂದು ಕೆಲಸ ಮಾಡಲಿಕ್ಕೆ ನಾವು ಪ್ರೊಫೆಸರ್ಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ನಾವೊಂದು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ. ಮತ್ತು ನಮ್ಮ ಸಮರ್ಥ ಅವರಿಗೆ ಕೂಡ ಅವರೊಂದು ಏನು ಅವರಿಗೆ ಕೂಡ ಒಂದು ಬಿಸ್ನೆಸ್ ಮಾಡೋದಕ್ಕೆ ಅವರಿಗೆ ಕೂಡ ನಾವು ಪ್ರೋತ್ಸಾಹ ಕೊಟ್ಟಾಗಿ ಆಗ್ತದೆ. ಆದ ಕಾರಣ ಇದನ್ನು ಯಾರು ಕೂಡ ಯೂಸ್ ಮಾಡಬಹುದು ಅಂತ ನನ್ನ ಒಂದು. ಸರ್ ಕೊನೆಯದಾಗಿ ನಿಮ್ಮ ಮತ್ತೆ ಒಂದು ವಿಷಯ ಹೇಳಬೇಕು. ಈಗ ಸುಧಾಕರ್ ಅವರು ಹೇಳಿದಾಗೆ ಒಂದು ಮೊಬೈಲ್ ಅಲ್ಲಿ ಎರಡು ಆಪ್ ಅನ್ನು ಹಾಕೊಳ್ಬಹುದು ಖಂಡಿತ. ಈಗ ಸಮರ್ಥ ಅವರ ಆಪ್ ಅನ್ನು ಒಬ್ರು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಆಪ್ ಅನ್ನು ಉಪಯೋಗಿಸಬಹುದು ಒಂದು. ಮತ್ತೆ ಇನ್ನೊಂದು ಏನ್ ಹೇಳುದು ಅಂತ ಹೇಳಿದ್ರೆ ಇಂಡಿಯನ್ ಪೇಟೆಂಟ್ ಆಕ್ಟ್ ಪ್ರಕಾರ ಯಾವುದೇ ಸಾಫ್ಟ್ವೇರ್ ಆಗಲಿ ಅಥವಾ ಸಾಫ್ಟ್ವೇರ್ ಅಲ್ಗಾರಿಥಮ್ ಗಳಿಗೆ ಪೇಟೆಂಟ್ ಅಪ್ಲೈ ಮಾಡೋ ಹಾಗಿಲ್ಲ, ಕಾಪಿರೈಟ್ ಮಾತ್ರ ಮಾಡಬಹುದು ಅಷ್ಟೇ. ಆದ್ರಿಂದ ಒಂದೊಂದು ರೀತಿ ಒಂದೇ ರೀತಿಯ ಹಲವಾರು ಆಪ್ಗಳು ಬರ್ತದೆ. ಓಲಾ ಮತ್ತೆ ಉಬರ್ ಒಂದೇ ತರ ಇದೆ, ಜೊಮ್ಯಾಟೊ ಮತ್ತೆ ಸ್ವಿಗ್ಗಿ ಒಂದೇ ತರ ಇದೆ, ಹಾಗೆ ಒಂದೇ ತರದ ಆಪ್ಗಳು ಎಷ್ಟು ಇರ್ತದೆ. ನನ್ನ ಫೋನ್ ಅಲ್ಲಿ ಉದಾಹರಣೆಗೆ ನಾನು ಓಲಾ ಹಾಕೊಂಡಿದ್ದೇನೆ, ಉಬರ್ ಹಾಕೊಂಡಿದ್ದೇನೆ, ಜೊಮ್ಯಾಟೊ ಹಾಕೊಳ್ತೇನೆ, ಸ್ವಿಗ್ಗಿ ಹಾಕೊಳ್ತೇನೆ, ಹಾಗೆ ಯಾವ್ದು ನಮಗೆ ಅನುಕೂಲ ಆಗ್ತದೋ ಅದನ್ನ ಉಪಯೋಗಿಸುವಂತದ್ದು ಗ್ರಾಹಕರ ದೃಷ್ಟಿಯಿಂದ ನನಗೆ ಅನುಕೂಲವಾಗುವಂತದ್ದು. ಹಾಗೆ ಒಂದು ಉತ್ತಮ ಪ್ರಯತ್ನ ನಮ್ಮ ಕಡೆಯಿಂದ ನಮ್ಮ ವಿದ್ಯಾಸಂಸ್ಥೆಯ ಕಡೆಯಿಂದ ನಾವು ಮಾಡಿದ್ದೇವೆ ಅಂತ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಟ್ಟೆಯ ವಿದ್ಯಾರ್ಥಿಗಳ ಈ ಒಂದು ಪ್ರಯತ್ನ ಯಶಸ್ಸು ಸಿಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಧನ್ವಿತ್, ಚಿಂತನ್ ಮತ್ತು ಅವರಿಗೆ ಮಾರ್ಗದರ್ಶನ ಮಾಡಿರುವಂಥ ವೇಣುಗೋಪಾಲ್ ಸರ್, ಅಸೋಸಿಯೇಟ್ ಪ್ರೊಫೆಸರ್ ನಿಟ್ಟೆ ಕಂಪ್ಯೂಟರ್ ಸೈನ್ಸ್, ಥ್ಯಾಂಕ್ ಯು. ಮೂರು ಜನರಿಗೆ ಕೂಡ ನಮ್ಮೊಡನೆ ತಾವು ಜಾಯ್ನ್ ಆಗಿ ಈ ಒಂದು ಒಳ್ಳೆಯ ಕೆಲಸ ಮುಂದಾಗಿದ್ದೀರಿ, ನಿಮಗೆ ಯಶಸ್ವಿ ಸಿಗಲಿ, ಯಶಸ್ವಿ ಸಿಗಲಿ ಅಂತ ನಾವು ಹಾರೈಸ್ತೇವೆ. ಹಾಗೆ ಸುಧಾಕರ್ ಅವರು ರಿಕ್ಷಾ ಚಾಲಕ ಸಂಘದ ಸುರತ್ ಕರೆದರ ಮಾಜಿ ಅಧ್ಯಕ್ಷರವರು ಕೂಡ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೂಡ ಮಂಡಿಸಿದ್ದಾರೆ, ಅವರ ಅನುಭವಗಳನ್ನು ಹೇಳಿದ್ದಾರೆ. ಪ್ರಾಕ್ಟಿಕಲ್ ಯಾಕೆಂದ್ರೆ ನೀವು ಮಾಡುವವರು ಮಾಡಿದ್ದು ಅನುಭವಿಸುವವರು ಅಥವಾ ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿರುವಂಥವರು ಅವರು ಕೂಡ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಅವರಿಗೆ ಆ ಪ್ರಾಕ್ಟಿಕಲ್ ನಾಲೆಜ್ ಇದ್ದ ಕಾರಣ ಅದು ಯೂಸ್ ಆಗ್ಬೋದು ಅಂತೇಳಿ ನನಗೆ ಅನಿಸ್ತು. ಎಸ್, ಓವರಾಲ್ ಆಗಿ ಥ್ಯಾಂಕ್ ಯು ಸುಧಾಕರ್ ಅವರೇ. ಹಾಗೆ ಕಾರ್ಯಕ್ರಮಕ್ಕೆ ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ನಮ್ಮೊಡನೆ ಮಾತಾಡಿರೋ ಸಮರ್ಥವರಿಗೆ ಹಾಗೆ ಕಾರ್ಯಕ್ರಮವನ್ನು ನಾವು ನೆಕ್ಸ್ಟ್ ಇದನ್ನು ನಮ್ಮ ಟಿವಿ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಲಿಕ್ಕಿದ್ದೇವೆ. ನಿಮಗೆ ಇದು ವೀಕ್ಷಕರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗ್ಬೋದು ಈ ಆ್ಯಪ್ ಮೂಲಕ, ಮತ್ತು ರಿಕ್ಷಾ ಚಾಲಕರಿಗೆ ಕೂಡ ಇದರಿಂದ ಅನುಕೂಲ ಆಗತ್ತೆ ಅನ್ನುವಂಥದ್ದು ನಮ್ಮ ಭರವಸೆ ಅಂತ ಹೇಳ್ತಾ, ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಳಸಿರಿ ಆಲ್ಜಿ ಪ್ರೈಮರ್, ಇಂದೇ ನಿಮ್ಮ ಹತ್ತಿರದ ಅಂಗಡಿಯನ್ನು ಸಂಪರ್ಕಿಸಿ. ಆಲ್ಜಿ ಪ್ರೈಮ್ ಸೂಪರ್.
ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.